कुड़िया सूम्ने बेसद बेड मने नम कृष्ण परमात्मा गीते गा सुखे दुखे समय कृत्व लाभ लाभव जय जय आहडय के रोम नगर हरीता नहीं पिटील कुत्ता नावि मुलोगता दुड उमर खाय कुड़ीता कूत्या पेक् तको नीन मुड़गदे गुम्मे तीरदने भ्रम सिगे व्यापार नष्ट अनुभवस्तार शिव शिव नहीं स्वामी नष्ट नष्ट अंत प्रलय तांडवाड़ता हण संपादने कष्ट नन ग्री शिप मुलगोता है सहाय ना स्ने जगदीश बंद अदर लक्षांतर रूपाय सुरदे इन बे व्यवहार निम्ह लाभ ते बे नान को निम्हणसकदे नान को नोड़ इवत रात्रि गंटे जानसन बर्तार जो अग्रिमेंट मोण जो बिजनेस शिपे मुलगु समुद्र नमदे मिस्टर रामदास नान यू राजमार्ग नड़दे अभ्यास निम्हे कलु मल्ल नड़ो अभ्यास नन नोड़ इंथ स्मग्लिंग बिजनेस इटकी वाड़ी ऐ आम नाट इंट्रेस्टेड ले जगदीश ऐना वंदे पेग्गु अंत सुर्कोता हीगे आद्रे जन्मदल नहीं उद्धार आगोद गोपि विजय इब्रु क्लब जग आता मग विजय मद्वे मोड़ो इंत समय पकदल समाधान अय्यो नं कईल गोपि कुड़बिट बंद सिटे गलाटे मतने ना बिजनेस पार्टनर नम मू जगद पार्टनर्स आगे उलता पत्र आयत नोड़ा जगण अंदर नन आगोद ना इलेन शिव शिव ऐन अन्याय अयोग्य नगन हुटी हीगे पब्ली प्लेस जगह नहीं यार जो ओडदाड़ी अद्वर गे विजय यार परज्ञान आदू नन प्राण प्राण को ने पार्टनर जगदीशन मग कणो ना हे स्नेहितरिदेविबू स्नेर नम आस मगो बापूजी मत मर्तबिटियाप्पा होड़े इन के तोर्स हीगे जीवन तक बी नड़ोरे मुंदक बर विजय एक्सक्यूज मई पोलिस कई को बर्ता बर्ता निम ते सिटे कुड़ी प्रारंभ मे अम ती ट्राई टू सेट राइट द मैटर बाय द बाय नन स्वल्प केस राधन मन ड्राप बाय 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 गोपी बिहेवियर नं स्वल्प हेसल दुड क्याचन अंदर दुड दुड अंत बाबिड़वर हेणु हेणु अंत बीदियालो मग नन और कंड्रे आगल नहीं तप्तिक मेल प्रीति जास्ति अदेवत हुच्चाड़ा अदे नन्ेनिया नहीं मद्वे मट्रे सुखवा अन्स थैंक यू वेरी मच फॉर योर सजेशन नहीं कड़े बर्तिया याके मूड सरी ना ड्रे मतनी ओके रामदास नेन्ने ताने मेसेज बंतु नीन हेगादरू माड़ी 10 लक्ष अडजस्ट माड़ी कोट्रे शिप बंद तक्षण 50 लक्ष लाभ संपादने माड़बहुदु जान्सन एने नीन हेल्ता इरोदु अवत 10 लक्ष कोडुवागलु इदे मातु हेळदे रामदास इदु कोट्यांतर रूपाय व्यवहार एडगै बलगै अडजस्टमेंट इरुत्ते इन्नोंदु 10 लक्ष बेके बेकु सरी नम पार्टनर्स हत्र मातादि नानु हेळ्तीनि
ಏನೇ ಮಾತಾಡೋದು ಪಾರ್ಟ್ನರ್ಸ್ ಹತ್ರ? ಈಗ 10 ಲಕ್ಷ ರೂಪಾಯಿ ಹಾಕ್ಬಿಟ್ಟಿದೀವಲ್ಲ, ಮತ್ತೆ ಹಿಂದಕ್ಕೆ ಬರ್ಬೇಕಾದ್ರೆ 10 ಲಕ್ಷ ರೂಪಾಯಿ ಹಾಕ್ಲೇಬೇಕು. ಯಾರನ್ನ ಕೇಳಿ ಬಿಸ್ನೆಸ್ ಶುರು ಮಾಡಿದ್ರಿ? ನಮ್ಮ 3 ಜನಕ್ಕೂ ಒಳ್ಳೇದಾಗ್ಲಿ ಅಂತ. ಏನ್ ಒಳ್ಳೇದಾಗುತ್ತೆ? ನಾಳೆ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ನೋಡಿ, ನನಗೆ ಈ ನಿಮ್ಮ ವ್ಯವಹಾರ ಬೇಕಾಗಿಲ್ಲ, ಅದರಿಂದ ಬರೋ ಲಾಭ ಬೇಕಾಗಿಲ್ಲ. ಜಗದೀಶ ಕುಡುಕರ ಸಾಹಸ ನಮ್ಮ ಶತ್ರುಗೂ ಬೇಕಾಗಿಲ್ಲ. ವಯಸ್ಸಿಗೆ ಬಂದ 2 ಮಕ್ಕಳಿದ್ದಾರೆ, ನಿಮಗೆ ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಲ್ಲ. ಮನೆಗೆ ದೊಡ್ಡವರು, ಮಕ್ಕಳಿಗೆ ಬುದ್ಧಿ ಹೇಳ್ಬೇಕಾದ್ ನೀವೇ ಹೀಗೆ ಅಡ್ಡದಾರಿ ಹಿಡಿದ್ರೆ ನಾಳೆ ನಿಮ್ ಮಗನು ಹೀಗೆ ಆಗ್ಬಿಟ್ರೆ ಏನ್ ಗತಿ? ಲೀಲಾ, ನನ್ನ ಹೃದಯದಲ್ಲಿ ದೊಡ್ಡ ಬೆಂಕಿ ಉರಿತಾ ಇದೆ ಕಣೆ. ಆ ಜ್ವಾಲೆ ಎಲ್ಲಿ ನಿನ್ನ ಸುಟ್ಬಿಡ್ತು ಅಂತ ಭಯ. ಅದಕ್ಕೋಸ್ಕರ, ಅದನ್ನ ಆರಿಸೋದಕ್ಕೋಸ್ಕರ ಸ್ವಲ್ಪ ಸಾಕು. ಸುಮ್ನಿರೇಂದ್ರೆ, ನನ್ ಪಾಡಿಗೆ ನಾನು ಹೇಳ್ತಾನೆ ಇದ್ದೀನಿ, ನಿಮ್ ಪಾಡಿಗೆ ನೀವು ಮಾಡ್ತಾನೆ ಇದ್ದೀರಿ. ಲೀಲಾ, ಲೀಲಾ, ನೀನ್ ಅರ್ಥ ಮಾಡ್ಕೊಳ್ಳೆ. ಬಿಸ್ನೆಸ್ ನಲ್ಲಿ 1 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀರಿ ಕಣೆ, ಅದನ್ನ ಮರೆಯೋದಕ್ಕೆ ಇದೊಂದೇ ದಾರಿ. ಚೆನ್ನಾಗಿದೆಯಪ್ಪ ನಿಮ್ ತತ್ವ. ಅಲ್ಲಪ್ಪ, ರಾಘವಯ್ಯ ನಿಮ್ ಜೊತೆ ಪಾರ್ಟ್ನರ್ ಆಗಿ ಸೇರಿದಾಗ 1 ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ, ಆ ಸಂತೋಷಕ್ಕೋಸ್ಕರ ಕುಡಿತೀನಿ ಅಂದ್ರಿ. ಈಗ 1 ಲಕ್ಷ ರೂಪಾಯಿ ನಷ್ಟ ಆಗಿದೆ, ಅದಕ್ಕೋಸ್ಕರ ಕುಡಿತೀನಿ ಅಂತೀರಾ? ಏನಪ್ಪ, ಪ್ರಪಂಚದಲ್ಲಿ ಇರೋರೆಲ್ಲ ನಿಮ್ ತರನೆ ಸಂತೋಷಕ್ಕೂ ದುಃಖಕ್ಕೂ ಕುಡಿತಾ ಕೂತ್ಕೊಂಡ್ರೆ ಸಂಸಾರಗಳ ಗತಿ ಏನಪ್ಪ? ನಿಜ, ಇದು ದೊಡ್ಡ ವಿಷಯ. ನೀನಿನ್ನು ಚಿಕ್ಕವನು, ಇದ್ರಲ್ಲಿ ಭಯ ಹಾಕ್ಬೇಡ. ಏನಪ್ಪ, ಎಲ್ಲದಕ್ಕೂ ನನ್ನ ಚಿಕ್ಕ ಹುಡುಗ ಅಂತಿರಲ್ಲ, ನನ್ನ ಅಂಬೆಗಾಲಿಡೋ ಮಗುನ. ನನಗೂ ಪ್ರಪಂಚದ ಜ್ಞಾನ ಇದೆಯಪ್ಪ. ಇರ್ಬೋದು, ಅದಕ್ಕೆ ಅಪ್ಪನಿಗೆ ಬದುವುದು ಹೇಳ್ತೀಯನ? ಅಪ್ಪ, ತಂದೆಯಾದವನು ಮಗ ಒಳ್ಳೆಯವನಾಗಿರ್ಬೇಕು, ಮನತನ ಗೌರವ ತರಬೇಕು ಅಂತ ಹೇಗೆ ಆಸೆ ಪಡ್ತಾನೋ, ಹಾಗೆ ಮಗ ಕೂಡ ತಂದೆ ಒಳ್ಳೆಯವನಾಗಿರ್ಬೇಕು, 10 ಜನಕ್ಕೆ ಹೊಗಳಿಸ್ಕೋಬೇಕು ಅಂತ ಆಸೆ ಪಡ್ತಾನೆ. ಆದರೆ ವ್ಯತ್ಯಾಸ ಒಂದೇ ಅಪ್ಪ, ಮಗ ತಪ್ಪದಾರಿ ಹಿಡಿದಾಗ ಅಪ್ಪ ಬೈಬೋದು, ಹೊಡಿಬೋದು, ದಂಡಿಸ್ಬೋದು. ಆದರೆ ಅಪ್ಪ ತಪ್ಪದಾರಿ ಹಿಡಿದ್ಬಿಟ್ರೆ ಮಗನ ಕೈ ಮುಗಿಬೋದೆ ಹೊರತು ಬೇರೇನು ಮಾಡೋಕ್ಕಾಗಲ್ಲ. ಅಪ್ಪ, ಒಂದು ಮಾತು ಮಾತ್ರ ಸತ್ಯ, ನೀನು ಈ ಸ್ಥಿತಿಗೆ ಬರಬೇಕಾದ್ರೆ ಆ ರಾಮದಾಸೆ ಕಾರಣ. ಯಾವತ್ತು ನೀನು ಅವನ ಸ್ನೇಹ ಬಿಡ್ತೀಯೋ ಅವತ್ತೇ ನಮ್ಮ ಸಂಸಾರ ಉದ್ಧಾರ ಆಗೋದು. ಓಕೆ, ಹೂವು ಫಸ್ಟ್ ಕ್ಲಾಸ್. ಆಹಾ, ಈ ಸರ ನೋಡಿದ್ರೆ ಅವನ್ ಸುಸ್ತು. ತಗೊಮ್ಮ. ಅಣ್ಣ, ನಾಳೆ ಕಾಫಿ ತಗೊಂಡು ಹೋಗ್ಬೇಕಂತೆ. ನಾಳೆ ನೀನೇ ತಾಳೆ ಕಟ್ಟಿಸ್ಕೋಬೇಕಂತೆ. ನನಗ್ ತುಂಬಾ ನಾಚಿಕೆ ಆಗುತ್ತೆ. ಅಯ್ಯೋ, ನನಗೂ ತುಂಬಾ ನಾಚಿಕೆ ಆಗುತ್ತೆ. ಏಯ್, ಅದೆಲ್ಲ ಸ್ವಲ್ಪ ಹತ್ ಕಣೆ, ಆ ಹುಡುಗನ ಮಕ ನೋಡ್ತಿದ್ದಂಗೆನೆ ನಿನ್ ನಾಚಿಕೆ ಗಿಚಿಕೆ ಎಲ್ಲ ಊರಿನ ನಾಚಿಕೆ. ತಗೊಳಮ್ಮ. ಅಮ್ಮ, ಕೈಯೆಲ್ಲ ನಡುಗುತ್ತಮ್ಮ. ಭದ್ರವಾಗಿರ್ಕೊಳ್ಳೆ, ಕೆಳಗಿಳಿ ಅನ್ಕೊಂಡ್ಬಿಟ್ಟಾರು. ನಾಳೆ ಹೋಗಲ್ಲ ಹೋಗು. ಏಯ್, ನೀನ್ ಹೋಗಲ್ಲ ಅಂದ್ರೆ ನೀನ್ ಎತ್ಕೊಂಡ್ ಹೋಗ್ಬೇಕಾಗತ್ತೆ. ನಡಿ ಚಕ್ಕ 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 ಚಕ್ಕ, ನನ್ನ ತಂಗಿ ಚಕ್ಕ ಚಕ್ಕ ಚಕ. ನೀನೆ ಕೊಡಮ್ಮ. ಸ್ವೀಟ್ ಬೇಡ ನಂಗೆ, ಡಯಾಬಿಟಿಕ್ಕು, ಬರೀ ಕಾಫಿ ಸಾಕು. ಏ ತಗೊಳು, ಹುಡುಗಿ ಹೆದರ್ಕೋತಾ ಇದೆ. ನಾನೇನು ಹುಲಿನ? ನೋಡಿದ್ಯಾ, ನಿನ್ನ ಬಾವಿ ಯಜಮಾನರು ಹುಲಿನ ಅಂತ ಕೇಳ್ತಾ ಇದ್ದಾರೆ, ಉತ್ತರ ಹೇಳು. ನಾನೇನು ಹೇಳಲಿ? ಹೀಗಾದ್ರೆ ದೇವರೇ ಗತಿ, ನಾಳೆ ನಿಮ್ಮ ಮದುವೆ ಆದ್ಮೇಲೆ ನೀವಿಬ್ರು ಮಾತಾಡ್ಬೇಕಾದ್ರೆ ಹೀಗೆ ಹಾಗೆ ಅಂತ ಹೇಳ್ಕೊಡಕ್ಕಾಗತ್ತಾ? ಸರಿಯಾಗಿ ಹೇಳ್ದೆ ನೋಡು. ಆಹಾ, ಜಗದೀಶ್ ರಾಯ್ರೆ, ಈ ಸಂಬಂಧ ನಮಗೆ ಪೂರ್ಣ ಒಪ್ಪಿಗೆ. ಬಹಳ ಸಂತೋಷ. ನೋಡಿ ರಾಯ್ರೆ, ವರದಕ್ಷಿಣೆ ಕೇಳುವಷ್ಟು ಕೆಟ್ಟ ಮನುಷ್ಯ ನಾನಲ್ಲ.
ನನಗೊಬ್ಳು ಹೆಣ್ಣು ಮಗಳಿದ್ದಾಳೆ. ನಾಳೆ ನಾನು ಅವಳಿಗೆ ಮದುವೆ ಮಾಡಬೇಕು. ನಿಮ್ಮಷ್ಟು ಶ್ರೀಮಂತರು ನಾವಲ್ಲ. ನೋಡಿ, ನಾಳೆ ಅವಳಿಗೆ ಬರೋ ಗಂಡನವ್ರು ಏನಾದ್ರೂ ಏನಾದರೂ ಕೇಳ್ತು ಅಂತಂದ್ರೆ ವ್ಯವಹಾರಕ್ಕಾದ್ರೂ ಸ್ವಲ್ಪ ಹಣ ನನ್ನ ಹತ್ರ ಇರಬೇಕು. ಅದಕ್ಕೋಸ್ಕರ ನೀವು ಏನು ತಪ್ಪು ತಿಳ್ಕೊಳ್ಳದೇ ಇದ್ರೆ ವರೋಪಚಾರಕ್ಕೆ ಅಂತ 50,000 ರೂಪಾಯಿ ಕೊಟ್ಟರೆ ನಮ್ಮ ಜವಾಬ್ದಾರಿನೂ ಕಳೆಯುತ್ತೆ ಅಷ್ಟೇ. ಅಷ್ಟೇ ತಾನೇ? ಆಯ್ತು ಬಿಡಿ. ಹಾಂ, ಸಂತೋಷ. ಮೇನಕೆಗೆ ವೆಯ್ಟ್ ಮಾಡ್ತಾ ಇರೋ ವಿಶ್ವಾಮಿತ್ರನ ಹಾಗೆ ವಿಜಯ್ ಶಯನೋತ್ಸವ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಒಂದು ಐಡಿಯಾ ನೋಡು, ನಾನು ಮೆಲ್ಲಿಗೆ ಹಿಂದ್ಗಡೆಯಿಂದ ಹೋಗಿ ಫೋಕಸ್ ಮಾಡಿ ಇಟ್ಕೋತೀನಿ, ನಿನ್ನ ಕಣ್ಸನ್ನೇ ಮಾಡ್ತೀನಿ. ನೀನು ಸುಮ್ಮನೆ ಹಾಗೆ ಹೋಗಿ ಡಾರ್ಲಿಂಗ್ ಅಂತ ಒಂದು ತಪ್ಪು. ಐ ವಿಲ್ ಟೇಕ್ ಎ ಬ್ಯೂಟಿಫುಲ್ ಫೋಟೋಗ್ರಾಫ್ ಆಫ್ ರೋಮಿಯೋ ಅಂಡ್ ಜೂಲಿಯಟ್. ವಾಟ್ ಯು ಸೇ? ಸಲ ಏನಿದು ನಾಟಕ ಆಗಲ್ಲ ನಿನ್ಗೆ? ಹಾಯ್ ವಿಜಯ್. ಏ ಗೋಪಿ, ಏನಾಯ್ತು? ನಥಿಂಗ್ ಫ್ರೆಂಡ್, ಹೊಸ ಕ್ಯಾಮ್ರಾ ತಗೊಂಡೆ. ಐ ಆಮ್ ಟೇಕಿಂಗ್ ಸಮ್ ಫೋಟೋಗ್ರಾಫ್ಸ್ ಅಷ್ಟೇ. ಈ ಹುಡುಗಾಟಲ್ಲ ನನ್ನ ಹತ್ರ ಬೇಡ. ಮೈ ಡಿಯರ್ ವಿಜಯ್ ಕುಮಾರ್ ದ ಗ್ರೇಟ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದೇರ್ ಇಸ್ ನೋ ಫಿಲ್ಮ್ ಇನ್ ದ ಕ್ಯಾಮರಾ, ಜಸ್ಟ್ ಫಾರ್ ಫನ್. ಒಂದು ಕ್ಲಿಕ್ ಮಾಡಿದೆ ಅಷ್ಟೇ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಕತ್ತೆದೋ ನಾ ಇದೋ ತೆಗಿತೀನಿ. ಸಲ ಐ ಆಮ್ ವೆರಿ ಸಾರಿ, ನಿನ್ನ ಲವರ್ಗೆ ಬಹಳ ಶಾರ್ಟ್ ಟೆಂಪರ್. ಬರ್ತೀನಿ. ಗೋಪಿ, ಚಲ ಅವನೇನ್ ಹೇಳಿದ್ದು? ನಾನು ನಿನ್ನ ಲವರ ಏನಿಮೆ ಅಂದ್ರೆ ಫೀಲ್ ಮಾಡ್ಬೇಕು. ಲವರ್ ಅಂದ್ರೆ ಯಾಕೆ ಫೀಲ್ ಮಾಡ್ಬೇಕು? ನಿಮ್ಮಿಬ್ರಿಗೂ ಲವರ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ. ನೋಡು, ಈ ರೀತಿ ನಡತೆ ನನಗೆ ಇಡ್ಸಲ್ಲ. ಬಾಯ್ ಬಾಯ್. ವಿಜಯ್. ರಾಧಾ, ರಾಧಾ. ನೀನ್ ಯಾರು ನನ್ ಕೂಗಕ್ಕೆ? ಗೋಪಿ ಫೋನ್ ಮಾಡ್ದ, ನೋಡಕ್ ಹೋಗ್ತಾ ಇದ್ದೀನಿ. ನಾನು ಅವ ತಮಾಷೆ ಹೇಳ್ದೆ, ಅದನ್ನೇ ಸೀರಿಯಸ್ ಹಾಕೊಂಡ್ಬಿಟ್ಟಿದ್ದಿಲ್ಲ. ಸೀರಿಯಸ್? ರಾಧಾ, ಒಬ್ಳೆ ಕತ್ಲಲ್ಲಿ ಎಲ್ಲಿಗೆ ಹೋಗ್ತೀಯಾ? ನೀನ್ ತಾನೇ ನನ್ ಕತ್ಲಲ್ಲಿ ತಳ್ಳಿದ್ದು. ರಾಧಾ, ನನ್ನ ಮಾತು ಕೇಳು. ನೋ ನೋ ನೋ. ರಾಧಾ ಪ್ಲೀಸ್. ತಂಗಾಳಿ ಬೀಸಿ ಚಳಿಯಾಗಿದೆ, ತನುವೇಗೆ ಹೀಗೆ ಬಿಸಿಯಾಗಿದೆ, ನಿನ್ನ ತನುವೇಗೆ ಹೀಗೆ ಬಿಸಿಯಾಗಿದೆ. ಕೆಂಪಾದ ಕೆನ್ನೆಯ ನೋಡುವಾಗ ಹೊಸ ಆಸೆಯೂ ನನಗಾಗಿದೆ. ತಂಗಾಳಿ ಬೀಸಿ ಚಳಿಯಾಗಿದೆ, ತನುವೇಗೆ ಹೀಗೆ ಬಿಸಿಯಾಗಿದೆ, ನಿನ್ನ ತನುವೇಗೆ ಹೀಗೆ ಬಿಸಿಯಾಗಿದೆ. ನನಗಾಗಿ ನಿನ್ನಲ್ಲಿ ಕರುಣೆ ಇಲ್ಲವೇ? ಈ ರಾತ್ರಿ ಹಾಡಿದೆ ಒಂದಾಗಿ ಹಿಂದಿದೆ, ಆ ಹಾಡು ನಿನಗಿಂದು ಕೇಳದೆ. ಈ ನಿನ್ನ ಕಣ್ಣಲ್ಲಿ ಕೋಪ ಕಾಣದು, ಈ ನಿನ್ನ ನಡೆಯಲ್ಲಿ ರೋಷ ತೋರದು. ಈ ರಾತ್ರಿ ಏತಗೆ ನೀ ವ್ಯರ್ಥ ಮಾಡುವೆ, ಈ ನಟನೆ ನಿನಗಿನ್ನು ಏತಗೆ. ಏನೆ ಮಾಡು ನಿನ್ನ ಬೆಳೆನು ನಾನು ಚಿನ್ನ, ನನ್ನಾಣೆ ಈ ದಿನ. ತಂಗಾಳಿ ಬೀಸಿ ಚಳಿಯಾಗಿದೆ, ತನುವೇಗೆ ಹೀಗೆ ಬಿಸಿಯಾಗಿದೆ, ನಿನ್ನ ತನುವೇಗೆ ಹೀಗೆ ಬಿಸಿಯಾಗಿದೆ. ¶¶
ಬೆಳಕು ಚೆಲ್ಲಿದ ಎದೆಯಲ್ಲಿ ನೂರಾಸೆ ಏಕೆ ತುಂಬಿದ ನಾನಿನ್ನ ಸೇರಲು ಒಂದಾಗಿ ಹಾಡಲು ತಂಪಾದ ಇರುಳನ್ನು ನೀಡಿದ ಹೆಣ್ಣಲ್ಲಿ ಸೌಂದರ್ಯ ಏಕೆ ತುಂಬಿದ ಗಂಡಲ್ಲಿ ಅವಳಾಸೆ ಏಕೆ ತುಂಬಿದ ಹೂವಲ್ಲಿ ಗಂಧವು ಬಾಳಲ್ಲಿ ಪ್ರೇಮವು ಆ ದೇವ ಹೀಗೇಕೆ ಮಾಡಿದ ಕೂಡಿ ಬಾಳಲೆಂದು ಆನಂದ ಹೊಂದಲೆಂದು ಈ ಆಟ ಆಡಿದ ತಂಗಾಳಿ ಬೀಸಿ ಚಳಿಯಾಗಿದೆ ತನುವೇಕೆ ಹೀಗೆ ಬಿಸಿಯಾಗಿದೆ ನಿನ್ನ ತನುವೇಕೆ ಹೀಗೆ ಬಿಸಿಯಾಗಿದೆ ಕೆಂಪಾದ ಈ ಕೆನ್ನೆಯ ನೋಡುವಾಗ ಹೊಸ ಆಸೆಯು ನನಗಾಗಿದೆ ತಂಗಾಳಿ ಬೀಸಿ ಚಳಿಯಾಗಿದೆ ತನುವೇಕೆ ಹೀಗೆ ಬಿಸಿಯಾಗಿದೆ ನಿನ್ನ ತನುವೇಕೆ ಹೀಗೆ ಬಿಸಿಯಾಗಿದೆ ಮಿಸ್ಟರ್ ರಾಮದಾಸ್ ನನಗೆ ಆ ವಿಷಯನೂ ನಿಮ್ ತರ ರಬ್ಬರ್ ಹೇಳಿದಾಗ ಹೇಳೋದಕ್ಕೆ ಇಷ್ಟ ಇಲ್ಲ ನಾನು ಮಾತಾಡದೆ ಹೀಗಿರಿ ಕಟ್ಟಿ ಎರಡು ತುಂಡು ಮಾಡಿದಾಗೆ ಯುಸಿ ನಮ್ಮ ಕಂಪನಿ ಆಡಿಟರ್ ಬರಬೇಕು ನಮ್ಮ ಜೊತೆ ಕುತ್ಕೋಬೇಕು ವ್ಯವಹಾರ ಇತ್ಯರ್ಥ ಮಾಡಬೇಕು ಓಕೆ ನೋಡಿ ನನಗೆ ನಿಮ್ಮ ಪಾರ್ಟ್ನರ್ಶಿಪ್ ಬೇಕಾಗಿಲ್ಲ ನನ್ನ ಹಣ ನಾನು ವಾಪಸ್ ತಗೋಬೇಕು ಹೌದ್ರಿ ನ್ಯಾಯ ಯಾವಾಗಲೂ ಹೀಗೆ ಕುಕ್ಕೊಳ್ಳೋದು ನಿಮ್ಮ ಸಮಾಧಾನ ನನಗೆ ಬೇಕಿಲ್ರಿ ಇನ್ನೊಂದು ಗಂಟೆಗಳಿಗಾಗಿ ನಾನು ಅಲ್ಲಿರ್ತೀನಿ ನಾನು ಹೇಳಿದಾಗೆ ಆಗಬೇಕು ಲಕ್ಷಾಂತರ ರೂಪಾಯಿ ವ್ಯವಹಾರ ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ ಮುಂಗೋಪ ಇದ್ರೆ ಒಂದೆರಡು ಮಾತು ಜೋರ ಮಾತಾಡ್ತೀನಿ ಎದುರುಗಡೆ ಇರೋದನ್ನ ಕೊಲೆನ ಮಾಡ್ತೀನಿ ಹಾಗಾದ್ರೆ ಈ ರಿವಾಲ್ವರ್ ಯಾಕೆ ನೋಡಮ್ಮ ಯುದ್ಧಕ್ಕೆ ಹೋಗೋನ ಹತ್ರ ಕತ್ತಿ ಇರಬೇಕು ಹಾವಿಡಿಯೋನ ಹತ್ರ ಪುಂಗಿ ಇರಬೇಕು ಅಪಾಯ ಜನಗಳ ಹತ್ರ ವ್ಯವಹಾರ ಮಾಡುವಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ರಿವಾಲ್ವರ್ ಬೇಕೇ ಬೇಕು ಬಾಯ್ ಜಗದೀಶ್ ಅಂಕಲ್ ದಿಸ್ ಇಸ್ ಡಿಂಪಲ್ ಸ್ಕಚ್ ಫಾರ್ ಯು ಪ್ಲೀಸ್ ವಾಟ್ ಡು ಯು ಥಿಂಕ್ ಆಫ್ ಮೀ ನಾನು ನಿಮ್ಮ ಜೊತೆ ಹುಡುಗಾಟ ಆಡಕ್ಕೆ ಬಂದಿಲ್ಲ ಇನ್ನು ಮೇಲೆ ನಿಮ್ಮ ಸವಾಸ ನನಗೆ ಬೇಕಾಗಿಲ್ಲ ಐ ವಿಲ್ ಗೋ ಟು ದಿ ಪೊಲೀಸ್ ಅಂಡ್ ರಿಪೋರ್ಟ್ ದಿ ಮ್ಯಾಟರ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲರಿ ನಾನು ಹಿಂಗೆ ಮೋಸ ಮಾಡಿದ್ರೆ ನಾನು ಬಿಡೋದಿಲ್ಲ ನೋಡಿ ಜನಗಳ ಕಣ್ಣಿಗೆ ನೀವು ದೊಡ್ಡ ಮನುಷ್ಯ ಇರ್ಬೋದು ಆದರೆ ನಿಮ್ಮ ನಿಜವಾದ ಯೋಗ್ಯತೆ ಏನು ಅಂತ ಎಲ್ಲ ಪೇಪರ್ನಲ್ಲಿ ಬರೋ ಹಾಗೆ ಮಾಡಿ ಶಿವ 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 ಏನ್ ರಾಘವಯ್ಯನವ್ರೆ ವಾರ್ ಫೀಲ್ಡ್ ನಲ್ಲಿ ಸೋಲ್ಜರ್ ಆಗ್ಬೇಕಾಗಿದ್ದವರು ನೀವು ನಮ್ಮ ಬಿಸ್ನೆಸ್ ಫೀಲ್ಡ್ ನಲ್ಲಿ ಪಾರ್ಟ್ನರ್ ಆಗ್ಬಿಟ್ರಿ ನನಗಿರೋನು ಒಬ್ಬನೇ ಮಗ ಅವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ನಾನು ನಿಮ್ಗೆ ಅನ್ಯಾಯ ಮಾಡಿಲ್ಲ ಅದನ್ನ ನಾನು ನಂಬಲ್ಲ ಈಗ ಟೈಮ್ ಚೆನ್ನಾಗಿಲ್ಲ ನನ್ನೇ ನಾನು ನಂಬಕ್ ಆಗ್ತಾ ಇಲ್ಲ ನಾನು ಏನ್ ಮಾಡ್ಲಿ ಈ ಪರಿಸ್ಥಿತಿಲಿ ನಾವು ವ್ಯವಹಾರ ಮುಂದುವರೆಸೋದು ಚೆನ್ನಾಗಿರೋದು ನಿಮಗೆ ನಿಮ್ಮ ಹಣನೇ ಮುಖ್ಯ ನನಗೆ ನನ್ನ ಪ್ರೆಸ್ಟೀಜ್ ಮುಖ್ಯ ನೀವು ಪೊಲೀಸು ಕೋರ್ಟು ಒಂದು ತಕ್ಷಣ ನನ್ನ ಎದೆ ಹೊಡೆದು ಹೋಗ್ಬೇಕಾಗಿತ್ತು ಸದ್ಯ ನನ್ನ ದಿವಂಗತ ಹೆಂಡತಿ ತಾಳಿ ಭಾಗ್ಯ ಚೆನ್ನಾಗಿತ್ತು ನಾನು ಉಳ್ಕೊಂಡೆ ರಾಘವಯ್ಯನವರೇ ನಾವು ತುಂಬಾ ಮರ್ಯಾದೆ ನೋಡಿ ಹೋಗ್ಲಿ ಬಿಡಿ ಜಾನ್ಸನ್ ನನಗೆ 5 ಲಕ್ಷ ರೂಪಾಯಿ ಕೊಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ಅದು ಬಂದ ತಕ್ಷಣ ನಿಮ್ದೊಂದು ನಯಾ ಪೈಸನು ನನಗೆ ಬೇಕಾಗಿಲ್ಲ ಎಲ್ಲ ಕೊಟ್ಬಿಡ್ತೀನಿ ನೋಡಿ ನೀವು ಸುಧಾರಿಸ್ಕೊಳ್ಳಿ ಟೆಂಪಲ್ ಸ್ಕಾಚ್ ಕುಡೀರಿ ಅಂತ ಹೇಳ್ಬಿಟ್ಟ ನಮ್ಮ ರಾಮದಾಸ್ಗಿಂತ ಗೋಪಿನೇ ಒಳ್ಳೆಯವನು ನಮಸ್ಕಾರ ರಾಘವಯ್ಯನವರೇ ಏನ್ ಸಾರ್ ನೀವು ಅಲ್ಲ ನಾವು ಹುಟ್ಟುವಾಗ ಹಣ ತರಲಿಲ್ಲ ಸತ್ತಾಗ ತಗೊಂಡು ಹೋಗಲ್ಲ ಅದಿರುವಾಗ ಕೂಡ ಒಬ್ಬರ ಹತ್ರ ಪರ್ಮನೆಂಟ್ ಆಗಿರೋಲ್ಲ ಅಂಥ ಫ್ಲೋಟಿಂಗ್ ಮನಿಗೋಸ್ಕರ ಪೊಲೀಸು ಸುಪ್ರೀಂ ಕೋರ್ಟ್ ಅನ್ನೋದೆ ಪಾಪ ನಮ್ ರಾಮದಾಸ್ ಹೆದರ್ಕೊಂಡು ನನಗ್ ಫೋನ್ ಮಾಡ್ದ ಈ ನಿಮ್ ಹರಕತೆ ಎಲ್ಲ ನನಗೆ ಬೇಕಾಗಿಲ್ರಿ ಮೊದಲು ರಾಮದಾಸ್ ಅನ್ ಕರೀರಿ ಯಾಕೆ ನೀವು ಹಣ ತರ್ತೀರಿ ಅಂತ ಹೇಳಿದ ಅದಕ್ಕೆ ನಾನ್ ತರಲಿಲ್ಲ ಏನ್ ಮಾಡ್ತೀರಾ ಪೊಲೀಸಿಗೆ ಫೋನ್ ಮಾಡಿ ನೀವು ಪೊಲೀಸ್ವರೆಗೂ ಹೋಗೋಕ್ಕಾಗಲ್ಲ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಾ ಹಾ ನಾನು ಒಂದ್ ಕಾಲದಲ್ಲಿ ಟ್ರಾವೆಲಿಂಗ್ ಏಜೆಂಟ್ ಆಗಿದ್ದೆ ಸಣ್ಣ ಪುಟ್ಟ ಊರುಗಳಿಗೆ ಟಿಕೆಟ್ ಕೊಡ್ತಿದ್ದೆ ಈಗ ನಿಮ್ಗೆ
ನೇರವಾಗಿ ಸ್ವರ್ಗಕ್ಕೆ ಟಿಕೆಟ್ ಕೊಡ್ತಾಪ್. ಅದಕ್ ಮುಂಚೆ ಸೆಕ್ಯೂರಿಟಿ ಚೆಕ್ ಮಾಡ್ಬೇಕಲ್ಲ. ಜಸ್ಟ್ ಫಾರ್ ಫಾರ್ಮಾಲಿಟೀಸ್. ರಾಘವಯ್ಯ ಸ್ವರ್ಗದ ಫ್ಲೈಟ್ ನಲ್ಲಿ ರಿವಾಲ್ವಾರ್ ಅಲೋ ಮಾಡೋಲ್ಲ. ಹೆದರ್ಕೋಬೇಡಿ, ನಾನ್ ನಿಮ್ಮನ್ನು ಕೊಲೆ ಮಾಡ್ತಿಲ್ಲ. ಲಕ್ಷಾಂತರ ರೂಪಾಯಿ ನಷ್ಟ ಆಯ್ತಲ್ಲ ಅನ್ನೋ ಹೊರಗಿನಿಂದ ನೀವೇ ಆತ್ಮಹತ್ಯೆ ಮಾಡ್ಕೊಳ್ತೀರಾ. ಜಗದೀಶ್, ಜಗದೀಶ್ ನೀನೇ ನನ್ ಕಾಪಾಡ್ಬೇಕು. ನೀನು ಒಂದ್ ತೆಗ್ಬೇಕಾ? ಅಯ್ಯೋ, ನಿನ್ ಬಿಗ್ ಮನೆ ಹಾಳಾಗ. ಅಲ್ಲಿ ನಿನ್ ಸ್ನೇಹಿತ ರಾಘವಯ್ಯ ಕಡೆ ತಾಂಡ್ ಮಾಡ್ತಾ ಇದ್ದಾನೆ. ನಾನು ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಓ, ರಿವಾಲ್ವರ್ ಇಟ್ಕೊಂಡು ಶೂಟ್ ಮಾಡ್ಬಿಟ್ಟು ನಿನ್ಗೆ ಎದುರಿಸ್ತಾ ಇದ್ದಾನೆ. ಸ್ವಲ್ಪ ನೋಡಪ್ಪ. ಯು ಡೋಂಟ್ ವರಿ, ನಾನು ಹೇಳ್ತೀನಿ. ಡಿಂಪಲ್ ಕೊಡ್ತಿರೋ ನಾನು, ಸಿಂಪಲ್ ಆಗಿ ಮಲಗಿರೋದು ನೀನು. ವಾಟ್ ಎ ಬ್ಯೂಟಿಫುಲ್ ಸ್ಕಾಚ್. ಕುಡಿಯೋನ್ ಒಬ್ಬ, ಬೀಳೋನ್ ಒಬ್ಬ. ರಾಮದಾಸು ಎದುರುಬಿಟ್ಟಿದ್ದಾನೆ. ಹೋಗಿ 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 ನೀನು ಅವನ್ನ ಶೂಟ್ ಮಾಡ್ತೀನಿ ಅಂತ ಎದುರಿಸ್ಬಿಡದ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟಿಯೋ. ಅವನ್ ಹೋಗಿ ಸಮಾಧಾನ ಮಾಡುವಂತ ನೀವು ಬಂದೇ ಬಿಟ್ಟ್ಯಾ? ಅಯ್ಯೋ, ರಾಮದಾಸ್ ನಾನಲ್ಲ, ನಾನಲ್ಲ, ನಾನಲ್ಲ. ಯಾಕೆ ಕೂಕೋತಿದ್ದೀಯಾ ನೋಡು, ನೀನ್ ನನಗೆ ಪ್ರಾಣ ಸ್ನೇಹಿತ. ನಿನ್ಗೆ ಏನು ಆಗ್ದಂಗೆ ನಾನು ನೋಡ್ಕೋತೀನಿ. ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಡ. ರಾಮದಾಸ್ ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ, ಇದು ಸುಮ್ಮನೆ. ಹೌದಪ್ಪ, ಹೌದು, ನೀನೇನು ಮಾಡ್ಲಿಲ್ಲಪ್ಪ, ಎಲ್ಲ ಸ್ಕ್ಯಾಚ್ ಆಗಿ ಮಾಡಿಸಿದೆ. ಹಾಡ್ ಹುಡುಕ್ತಾನ? ಎಸ್ ಬೇಕಿ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ, ಎಂತ ಕೆಲಸ ಮಾಡ್ಕೊಂಡ್ರಿ ನೀವು. ಈಗ ನಾನೇನ್ ಮಾಡ್ಲಿ ಅಂದ್ರೆ, ಮನೇಲೆ ಹೇಳ್ದೆ ರಿವಾಲ್ವರ್ ತಗೊಂಡು ಹೋಗ್ಬೇಡಿ ಅಂತ, ನನ್ ಮಾತು ಕೇಳಲಿಲ್ಲ. ಇವರು ಇಷ್ಟೊಂದು ವೀಕ್ ಅಂತ ನನಗೆ ಗೊತ್ತಿರಲಿಲ್ಲ. ವ್ಯಾಪಾರದಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ನಿಜ, ಮೂರ್ ಜನ ಪಾರ್ಟ್ನರ್ಸ್ ಸೇರಿ ತಾನೆ ನಷ್ಟ ಆಗಿರೋದು. ಅದನ್ನ ಯೋಚನೆ ಮಾಡಿದೆ, ಇವರು ಈ ತರಹ ಆತ್ಮಹತ್ಯೆ ಮಾಡ್ಕೊಂಡಿದ್ದು ತುಂಬಾ ಅನ್ಯಾಯ, ತುಂಬಾ ಅನ್ಯಾಯ. ಹಾಗಾದ್ರೆ ಈ ರಿವಾಲ್ವರ್ ನಿಮ್ ತಂದೆದು ಅಂತೀರಾ? ಹೌದು, ಇಲ್ಲಿಗ್ ಬರೋಕ್ ಮುಂಚೆ ಅವ್ರ ಮನೆಯಿಂದ ತಗೊಂಡ್ ಬಂದಿದ್ದೆನ, ನಾನೇ ನೋಡ್ದೆ. ನಿನ್ನ ಮನಸ್ಸಿಗೆ ಎಷ್ಟು ಸಂಕಟ ಆಗ್ತಾ ಇದೆ ಅಂತ ನಂಗೆ ಗೊತ್ತು. ಅದಕ್ಕೆ ನೀ ದಿನ ಎಲ್ಲ ಈಗ ಹಳತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನು ನೋಡು. ನೀನು ಅಳೋದ್ರಿಂದ ಸತ್ತು ನಿಮ್ಮ ತಂದೆ ಮತ್ತೆ ಬರಲ್ಲ. ಸಮಾಧಾನ ಮಾಡ್ಕೋ ವಿಜಯ್. ಸುಮ್ಮನೆ ಇದ್ದವ್ರನ್ನ ಹಳ್ಳಿ ತಳ್ಳಿ ಈಗ ಸಮಾಧಾನವಾಗಿರೋದ್ರೆ ಹೇಗೆ ಸಾಧ್ಯವಾಗುತ್ತೆ? ನಾನು ನಿಮ್ಮನ್ನ ಹಳ್ಳಿ ತಳ್ಳದ್ನ? ನೀನಲ್ಲ, ನಿಮ್ಮ ತಂದೆ. ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿದ್ದು ಸ್ನೇಹಿತರು ವಿಶ್ವಾಸಿಗಳು ಅಂತ ಮನೆಗೆ ಬಂದು ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಬಲವಂತ ಮಾಡಿ ಆ ಹಾಳು ವ್ಯಾಪಾರದಲ್ಲಿ ಹಣ ಹಾಕ್ತಿದ್ರು. ಈಗ ಅನುಭವಿಸ್ತಾ ಇರೋರು ನಾವು ತಾನೇ. ನಿಮ್ಮಿಂದ ನಮ್ಗಾಗಿರೋ ಉಪಕಾರ ಸಾಕು, ದಯವಿಟ್ಟು ನೀನು ಇನ್ಮೇಲೆ ಇಲ್ಲಿಗೆ ಬರಬೇಡ. ಅಮ್ಮ, ಏ ನಿಮ್ಮಮ್ಮನೆ ಕಡೆ ಹೇಳ್ತಿರೋದು, ಇನ್ಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ನಾನ್ ನಿರ್ಧಾರ ಮಾಡೋದು. ನಾನು ಹೇಳಿದ್ ಕೇಳಿಸ್ತಾನೆ? ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ವಿಜಯ್,
ನಮ್ಮ ಅಮ್ಮ ದುಡುಕಿ ನೀನೇನೇನೋ ಅಂದ್ಲು, ಅವಳ ಪರವಾಗಿ ನಾನು ನಿನ್ನ ಕ್ಷಮಾಪಣೆ ಕೇಳ್ಕೊತೀನಿ. ಮನ್ಸಿಗೆ ಬೇಜಾರು ಮಾಡ್ಕೋಬೇಡ, ಖಂಡಿತ ನಮಗೆ ಒಳ್ಳೆ ಕಾಲ ಬರುತ್ತೆ. ನಿಮ್ಮ ಗೌರವ ಬೇರೆ ಅಲ್ಲ, ನನ್ನ ಗೌರವ ಬೇರೆ ಅಲ್ಲ. ನೀವೇನ್ ಹೇಳ್ತಾ ಇದ್ದೀರಿ? ಅದು ಅದು ಪೇಪರ್ನವರೆಲ್ಲ ನಾನಾ ರೀತಿ ಇವ್ರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರಿಗೂ ಇವ್ರ ಬಗ್ಗೆ ಅನುಮಾನ ಬಂದಿರೋ ಆಗಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಕೊಲೆಯಾದ ಸ್ಥಳದಲ್ಲಿ ಜಗದೀಶ್ ಅಲ್ಲೇ ಇದ್ದುದರಿಂದ ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳಾಗಿದೆ. ಅಯ್ಯೋ, ಇನ್ನೇನ್ ಗತಿ? ನಾಳೆ ಏನಾದ್ರೂ ಅವ್ರ ಕೈಗೆ ಬೇಡಿ ಹಾಕಿ ಕೋರ್ಟ್ನಲ್ಲಿ ನಿಲ್ಲಿಸಿದ್ರೆ ಖಂಡಿತ ನಾನು ಬದುಕಿರೋಲ್ಲ, ಖಂಡಿತ ಬದುಕಿರೋಲ್ಲ. ಅಲ್ಲಿವರೆಗೂ ನಾನು ನಿಮ್ಮನ್ನು ಬಿಡ್ತೀನ, ಸಮಾಧಾನ ಮಾಡ್ಕೊಳ್ಳಿ. ಈ ಕೇಸ್ನ ಏನಾದ್ರೂ ಮಾಡಿ ಇಲ್ಲಿಗೆ ಮುಚ್ಚಿಸ್ಬಿಡ್ತೀನಿ. ಅದಕ್ಕೆ ನೀವು ನನಗೆ ಸ್ವಲ್ಪ ಸಹಾಯ ಮಾಡಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ? ಪೊಲೀಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ಅಂತ ಒಂದು 2-3 ಲಕ್ಷನಾದ್ರೂ ಸುರಿಬೇಕಾಗತ್ತೆ. ಅಷ್ಟೇ ಅಲ್ಲ, ಇದು ನಿಮ್ಮ ಕುಟುಂಬದ ಗೌರವದ ಪ್ರಶ್ನೆ ಕೂಡ. 2-3 ಲಕ್ಷ ರೂಪಾಯಿ ಅಂದ್ರೆ ಈಗ ನಾವೆಲ್ಲಿಂದ ತರೋದು? ನಿಮ್ ಕಷ್ಟ ನನಗೆ ಗೊತ್ತಪ್ಪ, ನಾನು ಏನ್ ಮಾಡ್ಲಿ? ರಾಘವಯ್ಯನಿಗೆ ಕಂಪನಿಯಿಂದ ನಾನು 5-6 ಲಕ್ಷ ರೂಪಾಯಿ ಕೊಡಬೇಕು. ಇಷ್ಟು ಸಾಲದು ಅಂತ ನಿಮ್ಮ ಅಪ್ಪ ಬೇರೆ ಕಂಪನಿಯಿಂದ 2 ಲಕ್ಷ ರೂಪಾಯಿ ಓವರ್ ಡ್ರಾಫ್ಟ್ ತಗೊಂಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ನನ್ನ ಕೈ ಕಟ್ಟಾಗುಬಿಟ್ಟಿದೆ. ಅದಕ್ಕೆ ಕಷ್ಟನೋ ಸುಖಾನೋ ಹೇಗಾದ್ರೂ ಮಾಡಿ ನೀವು ಹಣ ಜೊತೆ ಮಾಡಿದ್ರೆ ನಿಮ್ಮ ಅಪ್ಪ ಹುಡ್ಕೋತಾನೆ. ಇಲ್ಲದೆ ಹೋದ್ರೆ ಒಂದೇನು ಹೇಳ್ಬೇಡಿ, ನನ್ನ ಸೌಭಾಗ್ಯ ನಾನು ಉಳಿಸ್ಕೋಬೇಕು. ಈ ಮನೇನಾದ್ರೂ ಮಾರಿ ಹಣ ಸರಿ ಮಾಡ್ಕೊಡ್ತೀನಿ. ಅವ್ರಿಗೆ ಏನು ಆಗದೆ ಇದ್ದಾಗ ನೋಡ್ಕೊಳ್ಳಿ. ಇಲ್ಲ ಇಲ್ಲ, ನಾನಲ್ಲ. ಯಾಕೆ ಕೊಲೆ? ನಾನಲ್ಲ, ಇಲ್ಲ ನಾನಲ್ಲ. ಹೋಗಿ ಅವನ್ನ ಸಮಾಧಾನ ಪಡಿಸಿ. ಖಂಡಿತ ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಹೇಳಿದ್ದ ಜ್ಞಾಪಕ ಇಟ್ಕೊಳ್ಳಿ. ಗೋಪಿ ಕೊಲೆ. ಅಮ್ಮ, ನಮ್ ತಂದೆ ನಿಮ್ ಹತ್ರ ಒಂದು ಪರ್ಸನಲ್ ವಿಚಾರ ಹೇಳ್ಬಿಟ್ಟ ಅಂತಂದ್ರು, ಅದಕ್ಕೆ ಬಂದೆ. ನೀನ್ ಎಂಥವ್ನು, ನಿಮ್ ಅಪ್ಪ ಎಂಥವ್ರು ಅನ್ನೋದು ನನಗ್ ಗೊತ್ತು, ಚೆನ್ನಾಗ್ ಗೊತ್ತು. ಏನ್ ನಿನ್ ಗೊತ್ತಿರೋದು? ಸದಾ ನಿನ್ ಜೊತೆ ಓಡಾಡೋ ಆ ವಿಜಯ್ ಎಂತ ಲೋಫರ್ ಅನ್ನೋದೇ ನಿನ್ ಗೊತ್ತಿಲ್ಲ. ಇನ್ನು ದೂರದಲ್ಲಿರೋ ನಮ್ ತಂದೆ ವಿಚಾರ ನಿನಗೇನ್ ಗೊತ್ತು? ಶಡಪ್, ವಿಜಯ್ ವಿಷಯ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಕರೆಕ್ಟ್, ಅವನ ವಿಷಯ ಮಾತಾಡೋ ಯೋಗ್ಯತೆ ಇರೋದು ಸ್ಟೆಲ್ಲ ಒಬ್ಬಳಿಗೆ. ಅಮ್ಮ, ನಿಮ್ ಮಗಳಿಗೆ ಸ್ವಲ್ಪ ವಿವೇಕ ಕಮ್ಮಿ, ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡ್ಬಿಟ್ಟಿದ್ದಾಳೆ. ಜಗದೀಶನೋ ಅವ್ರ ಮಗನೋ ಗೋಮುಖ ವ್ಯಾಘ್ರಗಳು. ನಿಮ್ಗೆ ನಂಬಿಕೆ ಇಲ್ಲದೆ ಇದ್ರೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿದೆ ನೋಡಿ. ಇವನು ಯಾರು? ನಿಮ್ಮ ಭಾವಿ ಅಳಿಯ ವಿಜಯ್. ಇವನು ಯಾರು? ಡರ್ಟಿ ಕ್ಯಾಬ್ರೆ ಡಾನ್ಸರ್ಸ್ ಛಲ.
ನೋಡು ಚೆನ್ನಾಗಿ ನೋಡು, ಕಟ್ ಹಾಕಿ ನಿನ್ನ ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ನೋಡ್ತಾನೇ ಇರು. ಗೋಪಿ, ಇಷ್ಟು ದಿನ ನೀನೊಬ್ಬ ಅಮೆಚೂರ್ ಫೋಟೋಗ್ರಾಫರ್ ಅಂತ ತಿಳ್ಕೊಂಡಿದ್ದೆ, ಬಟ್ ನೀನು ಎಂಥ ಕ್ರಿಮಿನಲ್ ಫೋಟೋಗ್ರಾಫರ್ ಅನ್ನೋದು ಈಗ ಗೊತ್ತಾಯ್ತು. ಇದನ್ನ ನೋಡಿದ ಮೇಲೂ ನಂಬಿಕೆ ಬರ್ತಾ ಇಲ್ವಾ? ಹೇಗ್ ನಂಬಕ್ ಸಾಧ್ಯ? ಬಿಕಾಸ್ ಯು ಆರ್ ಎ ಲೋಕ. ಇವಳು ಯಾಕೆ ಇಷ್ಟು ಕೋಪ ಮಾಡ್ಕೋತಾಳೆ? ಇವಳು ನಂಬದೇ ಇದ್ರೆ ಪರವಾಗಿಲ್ಲ, ಅಮ್ಮ ನೀವಾದ್ರೂ ನಂಬ್ತೀರಾ? ಓ ವಿಜಿ ಬಾಬಾ ಕೂತ್ಕೋ. ಕೂತ್ಕೊಳ್ಳೋದು ನಾನು ಇಲ್ಲಿಗೆ ಬರಲಿಲ್ಲ, ಅರ್ಜೆಂಟ್ ಆಗಿ ಬಾ ಅಂತ ಹೇಳಿ ಕಳಿಸ್ತಿಲ್ಲ, ಏನು ಅಂತ ಕೇಳಕ್ ಬಂದೆ. ಅದು ಅರ್ಜೆಂಟಾಗಿ ಮಾತಾಡೋ ವಿಷಯ ಅಲ್ಲ, ಕೂತ್ಕೊಂಡು ನಿಧಾನವಾಗಿ ಮಾತಾಡಬೇಕು. ಕೂತ್ಕೊಳಕ್ ನನಗೆ ಸಮಯ ಇಲ್ಲ. ವಿಜಯ್, ರಾಘವಯ್ಯನವ್ರ ಕೊಲೆ ವಿಷಯ ನೀನೇ ತಿಳ್ಕೊಳ್ಳದಿದ್ರೆ ಆಮೇಲೆ ಅವಕಾಶನೇ ಸಿಕ್ಕಲ್ಲ. ವಿಜಯ್, ಅವ್ರು ಹ್ಯಾಕ್ ಸತ್ರು ಅಂತ ನಿನಗೆ ಗೊತ್ತು ತಾನೇ? ಆತ್ಮಹತ್ಯೆ ಮಾಡ್ಕೊಂಡ್ರಂತ ಪೇಪರ್ ಬಂದಿರಲ್ವಾ? ಅದು ಸುಳ್ಳು, ಅವರನ್ನ ಕೊಲೆ ಮಾಡಿದ್ದಾರೆ. ಯಾರು? ನಿಮ್ ತಂದೆ ಜಗದೀಶ್. ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು ನಿಮಗೆ? ನನ್ನ ಎರಡು ಕಣ್ಣುಗಳು ಆ ಕೊಲೆನ ನಾನೇ ಕಣ್ಣಾರೆ ನೋಡಿದೆ. ಹೆದರ್ಕೋಬೇಡ ವಿಜಯ್, ನಾನು ನಿಜನ ಯಾರಿಗೂ ಹೇಳಲ್ಲ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅಷ್ಟೇನಾ, ನಿಮ್ ತಂದೆಯವರ ಮಾನ ಪ್ರಾಣ ಎರಡನ್ನೂ ಕಾಪಾಡೋ ಜವಾಬ್ದಾರಿ ಹೊತ್ಕೊಂಡಿದ್ದಕ್ಕೆ ನೀನ್ ಕೊಡೋ ಪ್ರತಿಫಲ ಇಷ್ಟೇನಾ? ಅದು ಕೇವಲ ಒಂದೇ ಒಂದು ಪದ ಥ್ಯಾಂಕ್ಸ್? ಇಲ್ಲ, ನೀನ್ ಏನ್ ಬೇಕಾದ್ರೂ ಕೇಳ್ಕೊಡ್ತೀನಿ. ನಾನು ಕೇಳ್ತೀನಿ, ಕೊಡ್ತೀಯಾ? ನಂದೇ ಆಗಿದ್ರೆ ಖಂಡಿತ ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನಿನ್ ಮನಸ್ಸು, ನಿನ್ ಹೃದಯ, ನೀನು, ಈ ಮೂರು ಬೇಕು ನನಗೆ. ಸ್ಟೆಲ್ಲಾ, ಕೋಪ ಮಾಡ್ಕೊಂಡು ಹೋದ್ರೆ ನಿನಗೆ ನಷ್ಟ, ನಿಮ್ ತಂದೆಗೆ ಕಷ್ಟ. ಸ್ಟೆಲ್ಲಾ, ಸ್ಟೆಲ್ಲಾ, ಪ್ರೀತಿ ಅನ್ನೋ ವಸ್ತುನ ನೀನ್ ವ್ಯಾಪಾರ ಅಂತ ತಿಳ್ಕೊಂಡಿದ್ದೇನೋ? ನೀನಾಗಿ ನನ್ನನ್ನು ಪ್ರೀತಿಸಿದ್ರೆ ನಾನು ಹಾಗೆ ಅನ್ಕೊಳ್ತಾ ಇರಲಿಲ್ಲ. ಸ್ಟೆಲ್ಲಾ, ನಾನು ರಾಧನ್ ಪ್ರೀತಿಸ್ತಾ ಇದ್ದೀನಿ, ನನ್ನ ಹೃದಯದಲ್ಲಿ ಬೇರೆ ಯಾರಿಗೂ ಸ್ಥಳ ಇಲ್ಲ. ಸ್ಟೆಲ್ಲಾ, ರಾಧನ ಮೇಲೆ ನನ್ನ ಜೀವನ ಇಟ್ಟಿದ್ದೀನಿ. ನಿನ್ ಮೇಲೆ ನನ್ನ ಪ್ರಾಣನೇ ಇಟ್ಟಿದ್ದೀನಿ ವಿಜಯ್. ರಾಧ ನಿನ್ನಿಂದ ದೂರ ಹೋದ್ರೆ ನೀನಿಷ್ಟು ಸಂಕಟ ಪಡ್ತೀಯೋ, ನೀನ್ ನನ್ನನ್ನು ದೂರ ತಳ್ಳಿದ್ರೆ ಅದರ ಹತ್ತರಷ್ಟು ಸಂಕಟ ಪಡ್ತೀನಿ. ನಾನು ಬಾಳ್ಬೇಕು, ನಾನು ಬಾಳ್ಬೇಕು ಅಂದ್ರೆ ನೀನ್ ಬೇಕು, ಅದಕ್ಕೋಸ್ಕರ ಏನ್ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಪ್ರೀತಿನ ಬಲವಂತದಿಂದ ಸಂಪಾದನೆ ಮಾಡಕ್ಕಾಗಲ್ಲಷ್ಟೆಲ್ಲ. ಹಾಗಾದ್ರೆ ನನಗೇನೂ ಸಂಬಂಧ ಇಲ್ದಿರೋ ನಿಮ್ ತಂದೆನ ಪೊಲೀಸ್ನವರಿಂದ ಕಾಪಾಡೋಕ್ಕಾಗಲ್ಲ. ನಿನಗೆ ನಿನ್ನ ಕುಟುಂಬದ ಗೌರವ ಬೇಕು, ಇಲ್ಲ ಆ ರಾಧಾ ಬೇಕು, ನೀನೇ ಹೇಳು. ಸ್ಟೆಲ್ಲ, ಈಗ ನಾನು ಕೇಳಿದ್ರೆ ನಾನು ಏನು ಹೇಳಿ, ನಾನು ಏನು ಹೇಳಿ ಸ್ಟೆಲ್ಲ? ಕೇಳೋಕೆ ಸ್ಟೆಲ್ಲ ಇದ್ದಾಳೆ, ಅವಳಿಗೆ ಹೇಳು.
ದಾದಾ ದಾದಾ ಏನಾಯ್ತಮ್ಮ ಈಗ ನನಗೆ ಅರ್ಥವಾಗ್ತಾ ಇದೆ ಪ್ರೀತಿ ಅನ್ನೋದು ಎಷ್ಟು ಕೆಟ್ಟದ್ದು ದ್ವೇಷ ಅನ್ನೋದು ಅಷ್ಟೇ ಕೆಟ್ಟದ್ದು ಅಂತ ದ್ವೇಷದಿಂದ ಎಲ್ಲರೂ ಎಷ್ಟು ಅನ್ಯಾಯ ಮಾಡ್ತಾರೋ ಪ್ರೀತಿಯಿಂದ ನಾನು ಅಷ್ಟೇ ಅನ್ಯಾಯ ಮಾಡಿಬಿಟ್ಟೆ ನನ್ನ ವಿಜಯ್ಗೆ ಏನ್ ಮಾಡಲಿ ಅವನ ಬಿಟ್ಟು ಬಾಳೋ ಶಕ್ತಿ ನನಗಿಲ್ಲ ಜಗದೀಶ್ ನಿದ್ದೆ ಮಾಡದ್ನ ಇಂಜೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಅಮ್ಮ ಇಷ್ಟಕ್ಕೆ ಎಲ್ಲ ಮುಗಿದೋಯ್ತು ಅನ್ಕೋಬೇಡಿ ಮನುಷ್ಯ ಸತ್ರು ದೇವದ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ತರ್ಲಿಗಳಿದ್ದೇ ಇರುತ್ತೆ ನಾನು ಹೇಳಿದ ವಿಷಯ ಏನ್ ಮಾಡಿದ್ರಿ ಯಾವ ವಿಷಯ ಆಗ್ಲೇ ಎಲ್ಲ ಮರ್ತು ಬಿಟ್ರಲ್ಲ ಅಲ್ಲ ಇದನ್ನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡಬೇಕಾದ್ರೆ ಕೊನೆ ಪಕ್ಷ 3-4 ಲಕ್ಷ ರೂಪಾಯಿ ಆದ್ರೂ ಬೇಕಾಗುತ್ತೆ ಅಂತ ಕೇಳದ್ನಲ್ಲ ನೋಡಿ ನಾವು ಮನೆ ಮರಕ್ಕೆ ಏರ್ಪಾಡು ಮಾಡಿದ್ದೀವಿ ವ್ಯವಹಾರ ಎಲ್ಲ ಮುಗಿದ್ಮೇಲೆ ನಿಮ್ಮ ಹಣ ವಾಪಸ್ ತಂದು ಕೊಡ್ತೀವಿ ನಾವಿದ್ದ ಮನೆ ಮಾರಿ ಕೊಡಬೇಕಾಗಿದ್ದ ಸಾಲನೆಲ್ಲ ತೀರಿಸಿ ಈ ಮನೆಗೆ ಬಂದಿದ್ದಾಯ್ತು ದೇವರು ನಮ್ಮನ್ನು ಈ ಸ್ಥಿತಿಗೆ ತರ್ತಾನೆ ಅಂದ್ಕೊಂಡಿರ್ಲಿಲ್ಲ ಆಗ್ಲೇ ಸ್ವಲ್ಪ ಆತ್ರಪಟ್ಟಿ ಮದುವೆ ಮಾಡಿಬಿಟ್ಟಿದ್ರೆ ನಮ್ಮ ಜವಾಬ್ದಾರಿ ಕಳಿಸಿತ್ತು ನಾವಿರೋ ಸ್ಥಿತಿಯಲ್ಲಿ ಮದುವೆ ಖರ್ಚು ಕೂಡ ಮಾಡೋಕೆ ಸಾಧ್ಯವಿಲ್ಲ ಇನ್ನು ನೀವು ಹೇಳಿದ ವರದಕ್ಷಿಣೆ ಎಲ್ಲಿಂದ ತರೋದು ಏನ್ ತಾಯಿ ನನ್ನೇನಂತ ಕಟ್ಕ ಅಂತ ತಿಳ್ಕೊಂಡ್ಬಿಟ್ರ ಜೀವನ ಅಂದ್ಮೇಲೆ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ ನಾನು ಬಡತನ ಅನುಭವಿಸಿರೋನೆ ತಾಯಿ ಇವತ್ತಿ ನಿಮ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಿರ್ಧಾರ ಮಾಡಿರೋ ಸಂಬಂಧನೇ ಮರಿತೀರಾ ಈ ಕಾಲದಲ್ಲಿ ನಿಮ್ಮಂತವ್ರು ಸಿಗೋದು ಅಪರೂಪ ನಾನೊಬ್ಬ ಹೆಣ್ಮಗಳ ತಂದೆ ಅಮ್ಮ ನಾನು ಅವತ್ತು ಹಣ ಕೇಳಿದ್ದು ನಾಳೆ ನನ್ನ ಮಗಳ ಮದುವೆ ಆಗೋನು ಏನಾದರೂ ವರದಕ್ಷಿಣೆ ಕೇಳಿದ್ರೆ ಅವನಿಗೆ ಕೊಡಬೇಕಾಗುತ್ತಲ್ಲ ಅಂತ ನೀವು ಆ ಸಮಸ್ಯೆ ತೀರಿಸ್ಬಿಟ್ರೆ ಈ ಮದುವೆ ಸುಲಭವಾಗಿ ನಡೆದು ಹೋಗುತ್ತೆ ಸಮಸ್ಯೆನ ಏನ್ ಸಮಸ್ಯೆ ನೀವು ಹೇಳಿದ್ ನನಗೆ ಅರ್ಥವಾಗಲಿಲ್ಲ ನೋಡಿ ನಿಮ್ಮ ಮಗಳನ್ನ ನನ್ನ ಮಗನ ತಂದ್ಕೊಳ್ತೀನಿ ಹಾಗೆ ನನ್ನ ಮಗಳನ್ನ ನಿಮ್ಮ ಮಗನ ತಂದ್ಕೊಂಡ್ರೆ ಒಂದೇ ಸಲ ಎರಡು ಸಂಸಾರದ ಭಾರನೂ ಕಮ್ಮಿ ಆಗೋಗುತ್ತಲ್ಲ ಏನಂತೀರಾ ಯೋಚನೆ ಮಾಡಬೇಡಿ ಅಮ್ಮ ನನ್ನ ಮಗಳು ಓದಿದ್ದಾಳೆ ಲಕ್ಷಣವಾಗಿದ್ದಾಳೆ ಬೇಕಾದ್ರೆ ಒಂದ್ ದಿವಸ ಕರ್ಕೊಂಡ್ ಬರ್ತೀನಿ ನಿಮ್ಮ ಮಗ ನೋಡ್ಲಿ ಅದೇನು ಬೇಕಾಗಿಲ್ಲ ನನ್ನ ಮಗ ಯಾವಾಗ್ಲೂ ಅಪ್ಪ ಅಮ್ಮನ ಮಾತು ಮೀರೋಲ್ಲ ತುಂಬಾ ಸಂತೋಷ ಅಮ್ಮ ನಾನಿನ್ ಬರ್ಲಮ್ಮ ಹೋಗಿ ಬನ್ನಿ ಬರ್ತೀನಮ್ಮ ಇಂಥ ಕಷ್ಟ ಸಮಯದಲ್ಲೂ ದೇವ್ರು ನಮ್ಗೆ ಬಿಡ್ಲಿಲ್ಲಮ್ಮ ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ ಅದೃಷ್ಟವಂತೆ ಅಮ್ಮ ಬಾಪ ವೆಂಕಟೇಶನರು ಮದುವೆ ಸಾಧ್ಯ ಅಲ್ಲ ಅಂತ ಹೇಳುತ್ತಾನೆ ಬಂದಿದ್ರು ಇಲ್ಲಪ್ಪ ಅವ್ರು ನಮ್ ಕಷ್ಟ ನೋಡಿ ಕನಿಕರ ಪಟ್ರು ಧೈರ್ಯ ಹೇಳಿದ್ರು ನಮ್ಮ ಮಗನವ್ರು ಸೊಸೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಪರವಾಗಿಲ್ವೇ ಪ್ರಪಂಚದಲ್ಲಿ ಇಂಥವ್ರು ಇದಾರಲ್ಲ ಅವರೇನೋ ಒಪ್ಕೊಂಡ್ರು ಆದ್ರೆ ಅದನ್ನ ನಡೆಸೋದು ನಿನ್ ಕೈಲಿದೆಪ್ಪ ಯೋಚನೆ ಮಾಡಬೇಡಮ್ಮ ಎಲ್ಲಾದ್ರೂ ಸಾಲನಾದ್ರು ತಂದು ಈ ಮದುವೆ ಮಾಡ್ತೀನಿ ಸಾಲ ತರೋ ಅವಶ್ಯಕತೆನೇ ಇಲ್ಲಪ್ಪ ನೀನೊಂದ್ ಮಾತಿನ ಸಹಾಯ ಮಾಡಿದ್ರೆ ಸಾಕು ಅಷ್ಟೇನಮ್ಮ ನನ್ ತಂಗಿ ಮದುವೆ ಆಗುತ್ತೆ ಅನ್ನೋದಾದ್ರೆ ಅಂತ ಮಾತಿನ ಸಹಾಯ ಎಷ್ಟು ಬೇಕಾದ್ರೂ ಮಾಡ್ತೀನಿ ಹೇಳಮ್ಮ ಏನ್ ಮಾಡ್ಬೇಕು ಅವ್ರ ಮಗಳನ್ನ ನೀನ್ ಮದುವೆ ಆಗ್ಬೇಕಂತೆ ನೀನ್ ಆಗ್ತೀನಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು ವಿಜಯ್ ನೀನ್ ರಾಧನ್ ಪ್ರೀತಿಸ್ತಿರೋದು ನಮಗೂ ಗೊತ್ತು ಆ ಸಂಬಂಧ ನಮಗೂ ಇಷ್ಟವೇ ಆದ್ರೆ ನಾವಿರೋ ಈ ಸ್ಥಿತಿಲಿ ಆ ಮದುವೆ ನಡೆಯುತ್ತಾ ಅದು ಅಲ್ಲದೆ ರಾಘವೇನವ್ರು ಸತ್ತು ಹೋದ್ಮೇಲೆ ಅವ್ರ ಹೆಂಡತಿ ಲಕ್ಷ್ಮಮ್ಮ ನಮ್ಮನ್ನ ಕಂಡ್ರೆ ಶತ್ರುಗಳ ಹಾಗೆ ಕಾಣ್ತಾರೆ ಅವ್ರ ಆಡೋ ರೀತಿ ನೋಡಿದ್ರೆ ಅವ್ರ ಮನೇಲಿ ಒಂದ್ ತಟಕ ನೀರು ಕುಡಿಯೋಕೆ ಮನಸ್ಸು ಬರಲ್ಲಪ್ಪ
ನೀನೇ ಯೋಚನೆ ಮಾಡು. ಯಾಕೋ ಮಾತಾಡಲ್ಲ? ನಾನೇನಮ್ಮ ಹೇಳಿ? ಅವ್ರಿಗೆ ನಾನು ಏನ್ ಹೇಳು? ಅವ್ರ ಮಗಳನ್ನ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳು. ಯಾಕೋ ಅಮ್ಮ, ನನ್ನ ಮದುವೆ ಆಗ್ಲೇ ಸ್ಟೆಲ್ಲಾ ಜೊತೆ ನಿರ್ಧಾರ ಆಗಿದೆ. ಯಾರು ಸ್ಟೆಲ್ಲಾನ? ಆ ಕ್ಯಾಬ್ರಿ ಅಂತ ಸ್ಟೆಲ್ಲಾನ? ಹೌದು. ವಿಜಯ್, ನಿನ್ಗೇನಾಗಿದ್ಯೋ? ಹೋಗಿ ಹೋಗಿ ಆ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ. ಆ ಹುಡುಗಿ ಜೊತೆಲಿ ಬೀದಿಲಿ ನಿಂತು ಮಾತಾಡಿದ್ರೇನೆ ಮರ್ಯಾದೆ ಕಮ್ಮಿ ಅಂತ ಹೇಳ್ತಾರೆ ಜನ. ಅಂಥದ್ರಲ್ಲಿ ಅವಳು ನೀನ್ ಮದುವೆ ಮಾಡ್ಕೊಂಡ್ರೆ ನಿಮ್ ತಂದೆ ಗೌರವ ಏನಾಗ್ಬೇಕು, ಈ ಮನೆತನದ ಮರ್ಯಾದೆ ಏನಾಗ್ಬೇಕು ಹೇಳು. ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ ತಲೆನೇ. ಅಮ್ಮ, ನಮ್ ತಂದೆ ಮರ್ಯಾದೆ ಉಳಿಸೋಕ್ಕೋಸ್ಕರನೇ ಅವಳು ನಾನು ಒಪ್ಕೊಂಡಿದ್ದು, ನಮ್ಮ ಮನೆತನದ ಗೌರವ ಉಳಿಸೋಕ್ಕೋಸ್ಕರನೇ ನಾನು ಮದುವೆ ಆಗ್ತಾ ಇರೋದು. ವಿಜಯ್, ವಿಜಯ್, ಈ ವಿಷಯದಲ್ಲಿ ಇದಕ್ಕಿಂತ ನನ್ನ ಹೆಸರು ಏನು ಕೇಳ್ಬೇಡ, ನಾನೇನು ಹೇಳಲ್ಲ. ಸರ್, ನಮ್ಮ ತಂದೆ ಹುಷಾರಾಗುವವರೆಗೂ ಕಂಪನಿಗೆ ಬರೋ ಹಾಗಿಲ್ಲ. ಅವ್ರ ಬದಲು ನಾನ್ ಬರ್ತೀನಿ. ಅವ್ರು ಏನ್ ಕೆಲಸ ಮಾಡ್ತಿದ್ರೋ ನಾನ್ ಮಾಡ್ತೀನಿ. ಈಗಿದು ತ್ರೀ ಸ್ಟಾರ್ಸ್ ಎಕ್ಸ್ಪೋರ್ಟರ್ಸ್ ಅಲ್ಲಪ್ಪ, ರಾಮದಾಸ್ ಅಂಡ್ ಸನ್ ಅಷ್ಟೇ. ಈಗ ನಿಮ್ ತಂದೆಗೂ ಈ ಕಂಪನಿಗೂ ಯಾವ ಸಂಬಂಧನೂ ಇಲ್ಲ. ಏನ? ನಮ್ ತಂದೆಗೂ ಈ ಕಂಪನಿಗೂ ಯಾವ ಸಂಬಂಧನೂ ಇಲ್ವಾ? ಹಾಗಾದ್ರೆ ಅವ್ರ ಪಾರ್ಟ್ನರ್ಶಿಪ್ ಏನಾಯ್ತು? ಕಂಪನಿನೇ ಲಿಕ್ವಿಡೇಟ್ ಆದ್ಮೇಲೆ ಪಾರ್ಟ್ನರ್ಶಿಪ್ ಎಲ್ಲಿರುತ್ತೆ? ನಿಮ್ ತಂದೆ ಆ ಕಂಪನಿಯಿಂದ 5-6 ಲಕ್ಷ ರೂಪಾಯಿ ಓವರ್ ಡ್ರಾಫ್ಟ್ ತಗೊಂಡಿದ್ರು. ಸರ್, ಏನ್ ಹೇಳ್ತಾ ಇದ್ರಿ ನೀವು? ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಅದನ್ನೆಲ್ಲ ಈಗಲೇ ತೀರಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಪ ಸ್ವಲ್ಪವಾಗಿ ಕೊಟ್ರೆ ಸಾಕು. ನನ್ನ ಸ್ನೇಹಿತನ ಮಗನಿಗೆ ನಾನೇ ತೊಂದರೆ ಕೊಡ್ತೀನಪ್ಪ. ಸಾಲ ತೀರಿಸಬೇಕು ಅನ್ನೋ ಅಭಿಪ್ರಾಯ ಇದ್ರೆ ಸಾಕು. ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ. ವಿಜಯ್, ಆ ವಿಷಯ ಎಲ್ಲ ನಾನು ಸರಿ ಮಾಡ್ಬಿಟ್ಟಿದ್ದೀನಿ. ನಾನಿರೋವರೆಗೂ ನಿಮ್ ತಂದೆಗೆ ಯಾವ ತೊಂದರೆನೂ ಕೊಡಲ್ಲಪ್ಪ. ಬಿ ಹ್ಯಾಪಿ, ಬಿ ಹ್ಯಾಪಿ, ಕಮಾನ್ ಕಮಾನ್, ಬಿ ಹ್ಯಾಪಿ. ಸ್ಟೆಲ್ಲ, ನೀನಿನ್ನೂ ಚಿಕ್ಕ ಹುಡುಗಿ, ಅಂದವಾಗಿದ್ದೀಯ. ನೀನ್ ಕುಣಿತಾ ಇದ್ರೆ ನಿನ್ನ ಸುತ್ತ ಸಾವಿರಾರು ಹುಡುಗರು ಕುಣಿಯೋಕ್ ಸಿಗ್ತಾರೆ. ನೀನ್ ಆಸೆ ಪಟ್ರೆ ಕೈ ಹಿಡಿಯೋದಕ್ಕೆ ಶ್ರೀಮಂತರು ಕಾದಿದ್ದಾರೆ. ಅಂತಾದ್ರಲ್ಲಿ ಅವ್ರನ್ನೆಲ್ಲ ಬಿಟ್ಟು ನನ್ನ ಮಗ ವಿಜಯನ ಮನಸ್ಸನ್ನು ಯಾಕಮ್ಮ ಕೆಡಿಸ್ತಿದ್ದೀಯ? ನನ್ನಿಂದ ನನ್ನ ಮಗನ ಯಾಕಮ್ಮ ದೂರ ಮಾಡ್ತೀಯ? ಅಮ್ಮ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ವಿಜಯನ ಮನಸಾರ ಪ್ರೀತಿಸ್ತಿದ್ದೀನಿ. ಪ್ರೀತಿ, ಆ ಮಾತಿನ ಅರ್ಥವಾದ್ರೂ ಗೊತ್ತೇನಮ್ಮ ನಿನಗೆ? ನಿಜ, ನಾನು ಕುಣಿಯೋಳೆ, ಆದ್ರೂ ನಾನು ನಿಮ್ ಹಾಗೆ ಹೆಣ್ಣು. ನನಗೂ ಹೃದಯ ಇದೆ, ಮನಸ್ಸಿದೆ, ಆಸೆ ಇದೆ, ದುಃಖ ಇದೆ. ಯಾವ ಹೆಣ್ತಾನೆ ಮಾನಿಗೆಟ್ಟವಳು ಅಂತ ಅನಿಸ್ಕೊಳಕ್ ಇಷ್ಟಪಡ್ತಾಳೆ? ಯಾವ ಹೆಣ್ತಾನೆ ಎಲ್ಲರ ದೃಷ್ಟಿಯಲ್ಲೂ ಕೇವಲವಾಗಿ ಬದುಕಬೇಕು ಅಂತ ಬಯಸ್ತಾಳೆ? ನನಗಾಸೆ ಇಲ್ವಾ ಮೈ ತುಂಬಾ ಬಟ್ಟೆ ಹಾಕೋಬೇಕು ಅಂತ? ನನಗಾಸೆ ಇಲ್ವಾ 10 ಜನ ಮೆಚ್ಕೊಳ್ಳೋ ಹಾಗೆ ಮಾಡ್ಬೇಕು ಅಂತ? ನನಗಾಸೆ ಇಲ್ವಾ ಎಲ್ರ ಹಾಗೆ ಒಬ್ಬನ ಕೈ ಹಿಡಿದು ಸಂಸಾರ ಮಾಡ್ಬೇಕು ಅಂತ? ಏನ್ ಮಾಡ್ಲಿ, ಊರಲ್ಲಿ ಕಾಯಿಲೆ ಮಲಗಿರೋ ತಾಯಿ, ಊರಿನ ಕೆಲಸ ಹುಡುಕಿದ್ರು ಸಿಕ್ಕದೆ ಇರೋ ಮಗಳು, ನಾನಿಲ್ಲಿ ನಾನ್ ಕುಣಿತಾ ಇರೋದು, ಆಡ್ತಾ ಇರೋದು ಸಂತೋಷಕ್ಕೋಸ್ಕರ ಅಲ್ಲಮ್ಮ, ಹೊಟ್ಟೆ ಪಾಡಿಗೋಸ್ಕರ, ನಮ್ಮ ಅಮ್ಮನ್ನ ಸಾಕೋಕ್ಕೋಸ್ಕರ. ಸತ್ಯ ಹೇಳ್ತಾ ಇದ್ದೀನಿ, ನಾನ್ ನೀರಲ್ಲಿ ಇಡ್ತಾ ಇರೋ ಮೀನಲ್ಲ, ಬೆಂಕಿಲಿ ಬೇಯ್ತಾ ಇರೋ ಮತ್ಸ್ಯಕನ್ಯೆ. ಮುಳುಗ್ತಾ ಇರೋಳಿಗೆ
ಒಂದು ಆಸೆ ಸಿಕ್ಕಾಗೆ ವಿಜಯ್ ಸಿಕ್ಕಿದ್ದಾರೆ, ಅವರನ್ನ ನನ್ನಿಂದ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಲ್ಲ, ಇದು ನ್ಯಾಯನ ನೀವೇ ಹೇಳಿ. ಸ್ಟೆಲ್ಲ, ನೀನ್ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ಬಿಟ್ಟೆ. ನೀನ್ ಹೇಳೋದ್ ಕೇಳಿ ತುಂಬಾ ಸಂತೋಷವಾಗ್ತಿದ್ಯಮ್ಮ, ಆದ್ರೆ ಏನ್ ಮಾಡ್ಲಿ, ನಿನ್ನ ವಯಸ್ಸಿನ ಮಗಳೇ ನನಗೊಬ್ಳಿದ್ದಾಳೆ, ಅವಳಿಗೊಂದು ಒಳ್ಳೆ ಕಡೆ ಸಂಬಂಧ ಬಂದಿದೆ. ನಮ್ಮ ವಿಜಯ್ ಅವ್ರ ಮಗಳನ್ನ ಮಾಡ್ಕೊಂಡ್ರೆ ನನ್ನ ಮಗಳನ್ನ ಅವ್ರ ಮಗಳಿಗೆ ತಂದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈಗ ಅವನ ನಿನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಮಗಳ ಮದುವೆ ನಿಂತು ಹೋಗುತ್ತಮ್ಮ. ನಮ್ಮ ಬಡತನದಲ್ಲಿ ಈ ಸಂಬಂಧ ತಪ್ಪು ಹೋದ್ರೆ ನನ್ನ ಮಗಳ ಸಾಯವರೆಗೂ ಕನ್ಯೆಯಾಗೇ ಇರಬೇಕಾಗುತ್ತಮ್ಮ, ಕನ್ಯೆಯಾಗೇ ಇರಬೇಕಾಗುತ್ತೆ. ಸ್ಟೆಲ್ಲ, ನನ್ನ ಮಗನ ನಾನು ಬಿಟ್ಕೊಡಮ್ಮ, ನನ್ನ ಮಗಳು ಒಂದು ಒಳ್ಳೆ ಮನೆ ಸೇರೋದಕ್ಕೆ ಅವಕಾಶ ಮಾಡಿಕೊಡು. ಬಿದ್ದು ಹೋಗ್ತಿರೋ ನಮ್ಮ ಮನೆ ನಿಲ್ಲಿಸಿ ನಂದಿರೋ ನನ್ನ ಜೀವಕ ನೆಮ್ಮದಿ ಕೊಡಮ್ಮ. ಹೇಳಿಮ್ಮ ಹೇಳಿ, ನಿಮ್ ಮನೆ ಉರಿಸಿ ಆ ಬೆಳಕಿನಲ್ಲಿ ಬಾಳ್ಬೇಕು ಅನ್ನೋ ಆಸೆ ನನಗಿಲ್ಲಮ್ಮ. ನಿಮ್ಮಿಷ್ಟದಾಗೆ ಆಗ್ಲಿ, ನಾನು ನಾನು ವಿಜಯನ ಮರ್ತು ಬಿಡ್ತೀನಿ. ನಿಮ್ಗೋಸ್ಕರ ಈ ಊರಿಂದನೇ ದೂರ ಎಲ್ಗಾದ್ರೂ ಹೊರಟೋಗ್ತೀನಮ್ಮ, ಹೊರಟೋಗ್ತೀನಿ. ಏನ್ ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ನಿದ್ದೆ ಮಾಡಿಲ್ಲ? ಇಲ್ಲ. ಯಾಕೆ? ಯೋಚನೆ. ಏನ್ ಯೋಚನೆ? ಇಷ್ಟೆಲ್ಲ ನಿಮ್ ವಿಷಯನೇ, ಅದಕ್ಕೆ ನಾನು ಬಂದೆ. ಹೇಳು, ಯಾವಾಗ ಮದುವೆ ಆಗೋಣ? ಮದುವೆನ? ಹೌದು ಇಷ್ಟೆಲ್ಲ, ಇಷ್ಟು ದಿವಸ ರಾಮದಾಸ್ ನಮಗೆ ದೇವರ ಹಾಕಿ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೆ. ಇಂಥ ಕಷ್ಟ ಕಾಲದಲ್ಲಿ ಸಹಾಯ ಇರಲಿ. ನಮ್ಮ ತಂದೆನ ಪಾರ್ಟ್ನರ್ಶಿಪ್ ಇಂದ ಕಿತ್ತಾಕಿ ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ಸಾಲದ ಹೊರೆ ಹೊರಿಸ್ಬಿಟ್ಟಿದ್ದಾನೆ. ನೋಡಿಸ್ತೇಲ್ಲ, ನಾನು ಬೇಗ ಒಂದು ಕೆಲಸ ಹುಡುಕ್ಬೇಕು. ಅದಕ್ಕೆ ಮುಂಚೆ ನಮ್ಮಿಬ್ರು ಮದುವೆ ಆಗ್ಬಿಟ್ರೆ ಅರ್ಧ ಆತಂಕ ಕಮ್ಮಿ ಆಗುತ್ತೆ. ಯಾಕೆ ಸುಮ್ಮನೆ ಇದೆಯಾ, ಮಾತಾಡು. ನಮ್ಮಿಬ್ಬರು ಮದುವೆ ಸಾಧ್ಯವಿಲ್ಲ ವಿಜಯ. ಯಾಕೆ? ಅದು ಅದು ನನ್ನ ನಿರ್ಧಾರ. ನಮ್ಮ ತಂದೆ ವಿಷಯನ ಪೊಲೀಸ್ನವ್ರಿಗೆ ಹೇಳ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ ವಿಜಯ್? ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ ನಿಜ, ಅದಕ್ಕೋಸ್ಕರ ಬಲವಂತ ಮಾಡಿದ್ದು ನಿಜ. ಆದ್ರೆ ನೀನ್ ಅಂದ್ಕೊಂಡಿರೋಂತ ಕೆಟ್ಟ ಹೆಣ್ಣು ನಾನಲ್ಲ. ಧೈರ್ಯವಾಗಿರು, ನನ್ನಿಂದ ನಿನಗೆ ತೊಂದರೆ ಆಗಲ್ಲ. ನನ್ನಿಷ್ಟ ಇಷ್ಟೇ, ನಿಮ್ ತಾಯಿ ಹೇಳೋ ಹುಡುಗಿನೇ ನೀನ್ ಮದುವೆ ಮಾಡ್ಕೋಬೇಕು, ನಿಮ್ ತಂಗಿ ಒಂದು ಒಳ್ಳೆ ಮನೆ ಸೇರ್ಬೇಕು. ಇಷ್ಟೆಲ್ಲ ಇದನ್ನೆಲ್ಲ ನಿನ್ಗೆ ಹೇಳಿದ್ರು? ನಿಮ್ ತಾಯಿ ನಿನ್ನೆ ಇಲ್ಲಿಗೆ ಬಂದಿದ್ರು, ಅವ್ರ ಕಷ್ಟ ಕೇಳಿದ ಮೇಲೆ ನನಗೆ ಅರ್ಥವಾಯ್ತು. ಆ ಗೋಪಿ ಮಾತು ಕೇಳ್ಕೊಂಡು ನಾನು ಎಂಥ ಅನ್ಯಾಯ ಮಾಡ್ತಿದ್ದೀನಿ ಅಂತ. ಗೋಪಿ ಮಾತ ಏನ್ ಹೇಳ್ತಾ ಇದೆ ಇಷ್ಟೆಲ್ಲ? ಆವತ್ತೊಂದಿನ ಗೋಪಿ ನನ್ನ ಹತ್ರ ಬಂದು, ಇಷ್ಟೆಲ್ಲ ನಿನಗೆ ಯೌವನ ಇದೆ, ಸೌಂದರ್ಯ ಇದೆ, ಹೆಚ್ಚಾಗಿ ಅವನ ಮೇಲೆ ಪ್ರೀತಿ ಬೇರೆ ಇದೆ. ಆದ್ರೆ ನಿಂಗೆ ಒಂದೇ ಒಂದು ಐಟಮ್ ಸಾಲದು ನೋಡು, ಅದು ನೀನ್ ಪಡ್ಕೊಂಡ್ರೆ ಆ ವಿಜಯ್ ಗುಲಾಮನಾಗಿರ್ತಾನೆ. ಅದಕ್ಕೇನ್ ಮಾಡ್ಬೇಕು ಹೇಳು? ಸುಳ್ಳು ಹೇಳ್ಬೇಕು, ಅವನ್ ಹೆದರ್ಸ್ಬೇಕು, ಪುಂಗಿ ಊದಿ ಹಾವನ್ ಹಿಡಿ ಹಾಗೆ ಅವನ್ ಹಿಡಿದು ಬುಟ್ಟಿ ಒಳಗೆ ಹಾಕ್ಬೇಕು. ಅದೆಲ್ಲ ಸರಿ, ಸುಳ್ಳು. ರಾಧನ್ ತಂದೆ ಕೊಲೆಯಾಗಿರೋ ವಿಷಯ ಗೊತ್ತಿದೆ ತಾನೆ? ಪೇಪರ್ನಲ್ಲಿ ಓದ್ದೆ. ರಾಘವಯ್ಯನ ಕೊಂದಿದ್ದು ವಿಜಯ್ ತಂದೆ ಜಗದೀಶ್. ಜಗದೀಶ್ ಕೊಲೆ ಮಾಡಿಲ್ಲ ಅಂತ ನನಗೂ ಗೊತ್ತು. ಆದ್ರೆ ನಿನ್ನ ಆಸೆ ಪೂರೈಸಬೇಕಾದ್ರೆ ನೀನೇ ಆ ಕೊಲೆನ ಕಣ್ಣಾರೆ ಕಂಡೆ ಅಂತ ವಿಜಯ್ ಸುಳ್ಳು ಹೇಳಬೇಕು. ನೀನ್ ಐ ವಿಟ್ನೆಸ್ ಅಂತ ಒಪ್ಕೊಂಡ್ರೆ ವಿಜಯ್ ನಿನ್ಗೆ ಹೆದರೋದು,
ಹೆದರ್ಕೊಂಡಾಗ್ಲೆ ಅವನು ನೀನ್ ಹೇಳ್ದಾಗ ಕೇಳೋದು, ಹೇಳ್ದಾಗ ಕೇಳ್ದಾಗ್ಲೆ ನಿನ್ನ ಆಸೆ ಎಲ್ಲ ಪೂರೈಸೋದು. ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿಸು ಅಂತಾರೆ, ಆದ್ರೆ ನೀನು ಒಂದೇ ಒಂದ್ ಸುಳ್ಳು ಹೇಳಿದ್ರೆ ವಿಜಯ್ ಜೊತೆ ನಿನ್ ಮದುವೆ ನಡೆದು ಹೋಗುತ್ತೆ. ಚಾಯ್ಸ್ ಈಸ್ ಯುವರ್ಸ್, ಥಿಂಕ್ ಅಂಡ್ ಸೆಲೆಕ್ಟ್. ಚಂಡಾಲ ಎಂತ ಕೆಲಸ ಮಾಡಿದ್ದಾನೆ, ಅವನೇನು ಮಾಡ್ತೀನಿ ನೋಡು. ಪ್ಲೀಸ್ ವಿಜಯ್, ದುಡುಕ್ಬೇಡ. ನಾನು ರಾಮದಾಸ್ ಹತ್ರ ಕೆಲಸ ಮಾಡ್ತಿರೋಳು. ಆ ತಂದೆ ಮಗ ಇಬ್ರು ಎಂಥವ್ರು ಅಂತ ನನಗ್ ಗೊತ್ತು. ಅವರು ಕೊಲೆ ಮಾಡಕ್ಕೂ ಹೆಸವ್ರಲ್ಲ. ನನಗೀಗ ಅರ್ಥ ಆಗ್ತಾ ಇದೆ, ರಾಘವಯ್ಯ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿಲ್ಲ. ಈ ಚಂಡಾಲ್ರು ಅವನ ಆಸ್ತಿ ದೋಚಕ್ಕೋಸ್ಕರ ಅವನ ಕೊಲೆ ಮಾಡಿರ್ಬೇಕು, ಅದು ನಮ್ಮ ತಂದೆ ಮೇಲೆ ಎತ್ತಾಕಿರ್ಬೇಕು. ಅದು ನಿಜವೇ ಆಗಿದ್ರು ನೀನೀಗ ಸುಮ್ಮನಿರ್ಬೇಕು, ಸೇರಿಸ್ಕೋಬೇಕು. ಆ ವೇಷದಿಂದ ಅವ್ರನ್ನ ಎದುರು ಹಾಕೊಂಡ್ರೆ ನಮ್ಮಿಬ್ಬರ ಜೀವಕ್ಕೂ ಅಪಾಯ. ಚಲ, ನಾನು ಬಳೆ ತೊಟ್ಕೊಂಡಿಲ್ಲ, ಪ್ರಾಣಕ್ಕೆ ಹೆದರ್ಕೊಂಡು ಇಂಥ ಅನ್ಯಾಯಕ್ಕೋರ್ನ ಸುಮ್ಮನೆ ಬಿಡದಿಲ್ಲ. ನಾನ್ ಅವ್ರ ಹತ್ರ ನಿಜ ಏನಂತ ಬಡದ ಬಾಯಿ ಬಿಡಿಸ್ತಾ ಇದ್ರೆ ನನ್ನ ಹೆಸರು ವಿಜಯ ಅಲ್ಲ. ರಾಘವಯ್ಯನ್ನು ಕೊಂದಿದ್ದಾರು. ನಾನಲ್ಲ, ನಿಮ್ಮಪ್ಪ. ಏನು? ನಮ್ಮಪ್ಪನ? ಹಲೋ,
ನಾನಲ್ಲ ನೀನು ಬಾಯಿ ಮುಚ್ಚು ಮಿಸ್ಟರ್ ರಾಮದಾಸ್ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ ಬರ್ದೇ ಬಿಡ್ತಾನ ಬೆಳೆ ರಾಕ್ಸ್ಕೊಂಬತ್ತೀನಿ ಎಲ್ಕಡೆಗೆ ಅವನ್ನ ಎಲ್ಕಡೆ ನೋಡ್ರ ಇನ್ಸ್ಪೆಕ್ಟರ್ ಇವ್ರ ಯಾಕೆ ಕೊಲೆಗಾರರು ಪ್ಲೀಸ್ ನನ್ನ ಮಾತು ನಂಬಿ ಅರೆಸ್ಟ್ ದೆಮ್ ಸ್ಟ್ಯಾಂಡ್ ಅಪ್ ವಿ ನೋ ಹೂ ಇಸ್ ಹೂ ಅಂಡ್ ವಾಟ್ ಇಸ್ ವಾಟ್ ನೀವು ಬರೀರಿ ಸರ್ ಇನ್ಸ್ಪೆಕ್ಟರ್ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಬರಿತಾ ಇಲ್ಲ ನಿಮ್ಮ ಹಣೆ ಬರನೆ ಬರಿತಾ ಇದ್ದಾರೆ ಬಿ ಕೇರ್ಫುಲ್ You scoundrel! But hey, magne, lock up a lock it up. Tranquilly, man. Put it in there. Inspector! Put it in there! Inspector! Ramana, Jaya! You don't have to be charged, bro. ಮಗನ ಕಾಪಾಡಿ ಅವನು ಯಾವ ತಪ್ಪು ಮಾಡಿಲ್ಲ ಅವನು ಉಳಿಸಿ ಅಣ್ಣ ನನ್ನ ಮಗನ ಕಾಪಾಡಿ ಅಣ್ಣ ನಾನೇನಮ್ಮ ಮಾಡ್ಲಿ ನಾನೇನಾದ್ರೂ ಮಹಾವಿಷ್ಣು ಆಗಿದ್ದಿದ್ರೆ ನಿನ್ನ ಮಗನ ಕಣ್ಣಿಗೆ ಬೀಳದೆ ನನಗೆ ಬೀಳೋ ಏಟುಗಳನ್ನು ತಪ್ಪಿಸ್ಕೊಳ್ತಾ ಇದ್ದೆ ನಾನು ಸಾಧಾರಣ ಮನುಷ್ಯ ಅಮ್ಮ ನೆಟ್ಟಿಗೆ ನೋಗಕ್ಕಾಗ್ತಾ ಇಲ್ಲ ಗಟ್ಟಿಯಾಗಿ ಸೀನಕ್ಕಾಗ್ತಾ ಇಲ್ಲ ಇವನು ನನ್ನ ಮಗ ಏಕಮಾತ್ರ ಪುತ್ರ ಸುಪುತ್ರ ಕಾಗ್ತಾ ಇಲ್ಲ ನೋಡಮ್ಮ ಗುಂಡಿಗೆ ಗಟ್ಟಿಯಾಗಿರೋ ಇನ್ಸ್ಪೆಕ್ಟರ್ ಗುಂಡಿನ ಕಿತ್ತಾಕಿದಾನ ಅವನು ನಾವು ಸುಮ್ಮನೆ ಇದ್ರು ಅವ್ರು ಸುಮ್ಮನೆ ಇರ್ತಾರಿ ಅಮ್ಮ ಇನ್ಸ್ಪೆಕ್ಟರ್ ದಯ ತೋರಿಸಿ ನನ್ನ ಮಗನ ಬಿಟ್ಬಿಡಿ ನಿಮ್ ಕಾಲಿಗೆ ಬಿಡ್ತೀನಿ ನನಗೆ ಬರ್ತಾ ಇರೋ ಕೋಪದಲ್ಲಿ ನಾನೊಬ್ನೇ ಬಿಡಲ್ಲ ಎಲ್ಲರೂ ಸೇರಿಸ್ಬಿಡ್ತೀವಿ ಕೌಂಡ್ರಲ್ ಈ ಹಂಪಣ್ಣನ ಮೇಲೆ ಕೈ ಮಾಡಿದಾನ ಆ ಹಂಪೆ ವಿರೂಪಾಕ್ಷೇಶ್ವರನೇ ಬಂದು ಅವನ್ನ ಬಿಡುವಂತ ಆರ್ಡರ್ ಮಾಡಿದ್ರು ನಾನವನ್ನ ಬಿಡಲ್ಲ ಅಮ್ಮ ಅವನ್ ಯಾಕಮ್ಮ ಬೇಡ್ಕೋತೀಯ ಕೋರ್ಟ್ಗೆ ಹೋದ್ರೆ ನಾನಾಗಿ ಹೊರಗೆ ಬರ್ತೀನಿ ವಿಜಯ್ ಕರೆಂಟ್ ಇರೋ ಕಡೆ ಯಾರು ಕೈ ಹಾಕೋಲ್ಲ ನಿನ್ಗಿನ್ನು ಚಿಕ್ಕ ವಯಸ್ಸು ನಿನ್ಗೆ ಯಾರ ಸಹಾಯನೂ ಇಲ್ಲ ರಾಮದಾಸ್ ಊರಿಗೆ ದೊಡ್ಡ ಮನುಷ್ಯ ಬೇಕಾದಷ್ಟು ರಾಜಕೀಯ ವ್ಯಕ್ತಿಗಳು ಅವನ ಸ್ನೇಹಿತರು ಅವನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ ಹುಚ್ಚಾಪಟ್ಟೆ ಅವ್ರನ್ನ ಎದುರಾಕೊಳ್ಳದೆ ತಾಳ್ಮೆಯಿಂದ ನಡ್ಕೊಂಡ್ರೆ ನಿನ್ಗೆ ಒಳ್ಳೇದಪ್ಪ ಉತ್ತಿಷ್ಠ ಪಾತಯ ಕೃಪಾ ಮಸ್ತ್ರುನಾನ್ ಕಟಾಕ್ಷಾನ್
ಮಿಸ್ಟರ್ ರಾಮದಾಸ್, ಇದು ದೇವ್ರಿಗೆ ಮಾತ್ರ ಹೇಳೋ ಸುಪ್ರಭಾತ ಅಲ್ಲ, ಈ ಕ್ಷಣದಿಂದ ಪ್ರಾರಂಭವಾಗುವ ನಿನ್ನ ಹೊಸ ಬಾಳಿಗೆ ಸುಪ್ರಭಾತ. ಅದಲ್ಲಿಲ್ಲ, ಇಲ್ಲಿ ನನ್ನ ರಿವಾಲ್ವರ್ ನೀನೇ ತಗೊಂಡೆ? ನಿನ್ ಸಹಾಯಕ್ಕೆ ಅಂಪಣ್ಣ ಇದ್ದಾನೆ, ನನ್ನ ಸಹಾಯಕ್ಕೆ ಇದಿರ್ಲಿ ಅಂತ ತಗೊಂಡಿದ್ದೀನಿ. ಏಯ್, ನಮ್ಮ ತಂದೆ ಮೇಲೆ ಕೊಲೆ ಅಪಾದಾನೆ ಹೊರಿಸಿ ಅವ್ರನ್ನ ಉಳಿಸೋ ನಾಟಕ ಆಡಿ ನಮ್ಮ ಮನೆ ಮಾರಿಸಿ 4 ಲಕ್ಷ ರೂಪಾಯಿ ತಗೊಂಡಿಲ್ಲ, ಅದು ನ್ಯಾಯನ ಹೇಳು. ವಿಜಯ್, ನಾನು ಏನು ಹೋಗಬೇಡ, ನನ್ನ ತಂದೆ ಸಮಾನ. ಛೀ, ನೀ ನಮ್ಮ ಮನೆ ಮುಂದೆ ಹರಿಯೋ ಚರಂಡಿ ಸಮಾನ. ಏಯ್, ಆ ಲಾಕರ್ ಓಪನ್ ಮಾಡು. ನಿನ್ ತಲೆ ಬೋಳ್ಸೋದಕ್ಕೆ. ಹಾ, ರಾಮದಾಸ್, ನೀನು ಮಾಡಿರೋ ಪಾಪ ಸಂಪಾದನೆಯಲ್ಲಿ ಒಂದು ಬಿಡುಗಾಸು ಕೂಡ ನನಗೆ ಬೇಕಾಗಿಲ್ಲ. ನಾವು ಕೊಟ್ಟ 4 ಲಕ್ಷ ರೂಪಾಯಿ ನಮಗೆ ಕೊಟ್ಬಿಡು. ಅಯ್ಯೋ, ಅಷ್ಟೊಂದು ನಿಲ್ಲಬಹುದಾ? ಇರೋಷ್ಟು ಕೊಡು. ರಾಮದಾಸ್, ಮತ್ತೆ ಬರ್ತೀನಿ. ಮೆಕ್ಕಿದ ಹಣ ಸಿದ್ಧವಾಗಿಟ್ಟಿದ್ರು, ನೀನೇನಾದ್ರೂ ತರಲೆ ಮಾಡದೆ ಈ ರಿವಾಲ್ವರ್ ನಿಂದು. ನಾನು ಕೊಲೆ ಮಾಡಿರಲ್ಲ, ಇದರಿಂದ ನೀನೇ ಆತ್ಮಹತ್ಯೆ ಮಾಡ್ಕೊಂಡಿರ್ತೀಯ. ಬಿ ಕೇರ್ಫುಲ್. ಮೂರ್ತಿ ಬಂದ್ರು. ಪೊಲೀಸ್ ಅಮ್ಮ, 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 ಏನು ಇದೆಲ್ಲ ಅಮ್ಮ? ಈಗೇನು ಕೇಳಬೇಡ, ಅಪ್ಪನ ಸುವರ್ಣನ ಎದುರಿಸು, ಬೇಗಿಲಿಂದ ಹೊಟ್ಟೋಗೋಣ. ಯಾಕೋ ಅಮ್ಮ, ಈಗ ಪ್ರಶ್ನೆಗಳು ಕೇಳಬೇಡ. ನೋಡು, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ಎಲ್ಲರೂ ದೂರ ಹೋಗಿ ಸುಖವಾಗಿ ಬದುಕೋಣ. ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಮ್ಮ? ಇದೆಲ್ಲ ನಮ್ದೇ ದುಡ್ಡಮ್ಮ. ನಮ್ಮ ಅಪ್ಪನ ಹುಚ್ಚುರಿಯಾಗಿ ಮಾಡಿ ನಮ್ಮನ್ನು ಈ ಸ್ಥಿತಿಗೆ ತಂದಲ್ಲ ರಾಮದಾಸ, ಅವನ ರಿವಾಲ್ವರ್ ಇಂದ ಅವನಿಗೆ ಹೆದರಿಸಿ ನಮಗ್ ಬರಬೇಕಾಗಿದ್ದ ಹಣನ ವಸೂಲ್ ಮಾಡ್ಕೊಂಡ್ ಬಂದಿದ್ದೀನಮ್ಮ. ಅಯ್ಯೋ ಅಯ್ಯೋ, ಕಳ್ತನ ಮಾಡ್ದೇನೋ ಅಮ್ಮ? ಇದು ಕಳ್ತನ ದುಡ್ಡಲ್ಲಮ್ಮ, ಅವರೇ ಕೈಯಾರ ಕೊಟ್ಟಿದ್ದು. ರಿವಾಲ್ವರ್ ತೋರಿಸಿ ಗೆದರಿಸಿದೆ, ಕುಡದೆ ಏನ್ ಮಾಡ್ತಾನೆ ಅಲ್ವೋ? ಪೊಲೀಸರಿಗೆ ಗೊತ್ತಾದ್ರೆ ಗತಿ ಏನು? ಸುಮ್ಮನೆ ವಾದ ಮಾಡ್ಬೇಡಮ್ಮ, ಮೊದಲು ಸುವರ್ಣನ ಅಪ್ಪನ ಎದುರಿಸು, ಬೇಗಿಲಿಂದ ಹೊಟ್ಟೋಣ. ಪೊಲೀಸ್ ಬರ್ತಾ ಇದೆ. ಈ ಹಣ ನಮ್ಗೆ ಬೇಡಪ್ಪ, ಮೊದ್ಲು ತಗೊಂಡ ರಾಮದಾಸಿ ಕೊಟ್ಬಿಡು. ನಿನ್ಗೆ ಅರ್ಥ ಆಗ್ತಾಳಮ್ಮ, ಈ ಹಣ ನಮ್ದಮ್ಮ. ಅಮ್ಮ, ಆ ರಾಮದಾಸ್ ಮೇಲೆ ಸೇಡ್ ತೀರ್ಸ್ಕೊಂಡೆ ತೀರ್ಸ್ಕೊತೀನಿ, ಅವನ್ನ ಕೊಲೆ ಮಾಡೇ ಮಾಡ್ತೀನಮ್ಮ. ಹಾಗೆಲ್ಲ ಹೇಳ್ಬೇಡಪ್ಪ. Thank you.
ಹೊತ್ತಿನಲ್ಲಿ ಇಲ್ಲಿಗೆ ಹೇಗೆ ಬಂದೆ ಅಂತ ಆಶ್ಚರ್ಯನಾ? ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಸ್ಟೆಲ್ಲ, ನಮ್ಮ ಹೋಟ್ಲ ನಿನಗೇನು ಕಡಿಮೆ ಆಗಿತ್ತು? ಯಾಕೆ ರಿಸೈನ್ ಮಾಡ್ಬಿಟ್ಟು ಬಂದೆ? ಯಾಕೋ ಈ ಕೆಲಸ ಸಾಕು ಅನ್ನಿಸ್ತು. ಆ, ನಿನಗೆ ಸಾಕು ಅಂದ್ರೆ ಮುಗೀತಾ? ನಮಗೂ ಸಾಕು ಅನ್ನಿಸ್ಬೇಕಲ್ಲ. ಅಂದ್ರೆ ಹೋಟ್ಲ್ ಲೆಕ್ಕಾಚಾರ ಏನೋ ಸೆಟ್ಲ್ ಮಾಡಿಬಿಟ್ಟೆ, ಆದ್ರೆ ನಮ್ಮ ಲೆಕ್ಕಾಚಾರ ಸೆಟ್ಲ್ ಮಾಡ್ಲಿಲ್ಲಲ್ಲ. ಯಾವ ಲೆಕ್ಕಾಚಾರ? ಸ್ಟೆಲ್ಲ, ನಾನು ನಿನಗೆ ಒಳ್ಳೇದಾಗ್ಲಿ, ನೀನು ಪ್ರೀತಿಸಿದವನೇ ಮದುವೆ ಆಗಿ ಸುಖವಾಗಿರ್ಲಿ ಅಂತ ಉಪಾಯ ಹೇಳ್ಕೊಟ್ರೆ, ನನಗೆ ದ್ರೋಹ ಮಾಡಿ ಓಡಿ ಹೋಗ್ ನೋಡ್ತೀಯಲ್ಲ. ನಾನು ಖಂಡಿತ ದ್ರೋಹ ಮಾಡಿಲ್ಲ. ಹಾಗಾದ್ರೆ ವಿಜಯ್ಗೆ ವಿಷಯ ತಿಳಿಸಿದವ್ರು ಯಾರು? ಗೊತ್ತಿಲ್ಲ. ನಮಗೆ ಡಬಲ್ ಕ್ರಾಸ್ ಮಾಡೋ ಧೈರ್ಯ ಬಂತಾ ನಿನಗೆ? ಈ ನಿನ್ ಮಸ್ಲೆ ಕಣ್ಣೀರಿಗೆ ನಾವು ಮರಳಾಗೋದಿಲ್ಲ. ನೋಡಿ, ನಿಮ್ಮ ಕೈ ಮುಗಿತೀನಿ. ನಾನು ಊರ್ಗೆ ಹೋಗ್ಬೇಕು. ಬಿಟ್ಟು ಬಿಡಿ, ನಮ್ಮ ತಾಯಿಗೆ ಹುಷಾರಿಲ್ಲ, ಹೋಗ್ಲೇಬೇಕು. ನಾನೇ ಕರ್ಕೊಂಡು ಹೋಗ್ತೀನಿ, ಜೋಪಾನ ಕರ್ಕೊಂಡು ಹೋಗ್ತೀನಿ. ಚೇಂಜ್ ಯುವರ್ ಡ್ರೆಸ್, ಗೆಟ್ ಇನ್ ಟು ದ ಕಾರ್. ಕಮ್ ಆನ್ ಸ್ವೇತಿ. Oh!
Thank you, sir. ನಿನ್ ಪಕ್ಕದಲ್ಲಿರೋ ಹೆಣ್ಣಿನ ಮನೆಯಲ್ಲಿ ಆಕೆ ಕೊಲೆ ಆಯ್ತು ಅಂತ ತಿಳಿದು ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ ಒಂದೇ ಒಂದು ಕ್ಲೂ ಇದು. ಅಶೋಕ್, ಚಿಕ್ಕ ವಯಸ್ಸಿನಿಂದ ನೀನ್ ನನಗೆ ಗೊತ್ತು. ನಿನ್ ಕರ್ತವ್ಯ ನಿಷ್ಠೆಯಿಂದ ನಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬಂದಿರೋದು ನನಗೆ ಗೊತ್ತು. ನಿನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದೇ ಒಂದು ಆಶ್ಚರ್ಯ, ನಿನಗೂ ಆ ಸ್ಟೆಲ್ಲಾಗೂ ಹ್ಯಾಕ್ ಪರಿಚಯ? ಸರ್, ಈ ಹೆಣ್ಣಿನ ಮುಖ ಇವತ್ತೇ ನಾನು ನೋಡ್ತಾ ಇರೋದು. ಇವಳ ಪರಿಚಯ ನನಗೆ ಖಂಡಿತ ಇಲ್ಲ ಸರ್. ಪರಿಚಯ ಇಲ್ಲದೆ ಈ ತರ ಫೋಟೋ ತೆಗೆಸ್ಕೊಳ್ಳೋಕೆ ಹೇಗ್ ಸಾಧ್ಯ ಅಶೋಕ್? ಸರ್, ನೀವು ನಂಬ್ತಾ ಇದ್ದೀರಾ ಇದು ನಾನು ಅಂತ? ಹಾಗಾದ್ರೆ ಯಾರು? ನಿನ್ ಹಾಗೆ ಇದ್ದಾರಿಯೇ? ಸರ್, ಪ್ರಪಂಚದಲ್ಲಿ ಎಷ್ಟೋ ವಿಚಿತ್ರ ಸಂಗತಿಗಳು ನಡೆಯುತ್ತೆ, ಅದನ್ನ ಇದು ಒಂದು. ನಿಮ್ ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತೀನಿ. ಪ್ಲೀಸ್ ಗಿವ್ ಮೀ ಸಮ್ ಟೈಮ್. ನೀನು ಯಾವ್ದು ನಡೀಕೂಡ್ದು ಅಂತ ಹೇಳ್ತಾ ಇದೆಯೋ ಅದೀಗ ನಡೀಲೇಬೇಕಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಗೋಲ್ಡ್ ಪ್ಲಕ್ಕಿಂಗ್ ಸಿಗರೆಟ್ ಕೊಡು. ಮ್ಯಾಚ್ ಬಾಕ್ಸ್. ಲೋ ಸಾಲಿ ಪ್ರೇಮ, ಪೊಲೀಸರು ಇವನ್ನ ಹುಡುಕ್ತಾ ಇದ್ದಾರೆ. ಈ ನನ್ನ ಮಗ ಪೊಲೀಸ್ ಸಕೊಂಡು ಮಜಾ ಮಾಡ್ತಾ ಇದ್ದಾನಲ್ಲ. ಅಶೋಕ್ ಅಂತ ಹೆಸರ ಹಾಕೊಂಡಿದ್ನಲ್ಲ. ಹಾಗೆ ಕಣೋ, ಈ ಊರಿನಲ್ಲಿ ಅಶೋಕ, ಇನ್ನೊಂದೊಂದಲ್ಲಿ ಹರ್ಷ, ಮುಂದೊಂದಲ್ಲಿ ಟಿಪ್ಪು ಸುಲ್ತಾನ.
ನಿಮ್ಮ ಬಾಸ್ ಎಲ್ಲಿದ್ದಾರೆ? ಅಲ್ಲಿ ಇದ್ದಾರೆ. ಹೇ ವಿಜಯ್, ಏನಿದು ವೇಷ? ಮನೆ ನುಗ್ಗಿದ ತಕ್ಷಣ ಕಾನ್ಸ್ಟೇಬಲ್, ಪಿಸ್ತೂಲ್ ಇಟ್ಕೊಂಡ ತಕ್ಷಣ ಇನ್ಸ್ಪೆಕ್ಟರ್, ಹಣ ಕದ್ದ ತಕ್ಷಣ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇನ್ನನ್ನು ಕೊಲೆ ಮಾಡಿದ್ರೆ ಐ ಜಿ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಫ್ಯಾನ್ಸಿ ಡ್ರೆಸ್ಗೆಲ್ಲ ನಾನು ಖಂಡಿತ ಹೆದರನಲ್ಲ. ಮಿಸ್ಟರ್, ಐ ಆಮ್ ನಾಟ್ ವಿಜಯ್, ಐ ಆಮ್ ಎಸ್ ಪಿ ಅಶೋಕ್. ಇನ್ನು ನಿಮಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಲೋಕಲ್ ಎಸ್ ಐ ಮಿಸ್ಟರ್ ರಾಮಣ್ಣನ ಕರೀತೇನೆ. ಬೈ ದಿ ಬೈ, ಶಾಲ್ ಐ ಯೂಸ್ ಯುವರ್ ಫೋನ್? ಬನ್ನಿ ಸರ್. ಮಿಸ್ಟರ್ ರಾಮಣ್ಣ, ಐ ಆಮ್ ಎಸ್ ಪಿ ಅಶೋಕ್ ಹಿಯರ್. ನೋಡಿ, ಅರ್ಜೆಂಟ್ ಆಗಿ ಮಿಸ್ಟರ್ ರಾಮದಾಸ್ ಆಫೀಸ್ ಹತ್ರ ಬನ್ನಿ. ಓಕೆ. ಶಿವ 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 ಶಿವ, ಏನ ಆಶ್ಚರ್ಯ! ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ಲ. ಇನ್ನು ನನ್ನ ಮಗ ಅನುಮಾನ ಪಟ್ಟಿದ್ರಲ್ಲಿ ಏನ್ ಆಶ್ಚರ್ಯ! ಅದೇ ಕ್ರಾಬು, ಅದೇ ಹಣೆ, ಅದೇ ಕಣ್ಣು, ಅದೇ ಮೂಗು, ಅದೇ ಬಣ್ಣ, ಅದೇ ಬಾಯಿ, ಅದೇ ಮೈಮಾಟ. ಅಯ್ಯೋ, ಅದೇ 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 ಅದೇ. ಸ್ಟಾಪ್ ಇಟ್ ಮಿಸ್ಟರ್ ರಾಮದಾಸ್, ನನಗೆ ವರ್ಣನೆ ಬೇಕಾಗಿಲ್ಲ. ಎಸ್ ಪಿ ಸಾಹೇಬ್ರೆ, ನನಗೆ ಆತರ ತಡೀಲಾರ್ದೆ ಕೇಳ್ತಾ ಇದ್ದೀನಿ, ನೀವು ವಿಜಯ್ನ ತಾಯಿ ಕಡೆ ಸಂಬಂಧನೋ ಇಲ್ಲ ತಂದೆ ಕಡೆ ಸಂಬಂಧನೋ ಇಲ್ಲ? ಮಿಸ್ಟರ್ ರಾಮದಾಸ್, ನಾನು ಇಲ್ಲಿಗೆ ಬಂದಿರೋ ಸಂಬಂಧ ಚರ್ಚೆ ಮಾಡೋದಕ್ಕಲ್ಲ. ನಿಮ್ ಪಾರ್ಟ್ನರ್ ಜಗದೀಶ್ ಮಗ ವಿಜಯ್ ಅಪರಾಧಿ, ಅವನ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕಾಗಿತ್ತು. ನಾನು ಇಲ್ಲಿಗೆ ಬಂದಿರೋದೆ ಅವನ ಅರೆಸ್ಟ್ ಮಾಡೋದಕ್ಕೆ. ಅಷ್ಟು ಮಾಡಿ ಸಾಹೇಬ್ರೆ, ಸಾಕು. ನೀವು ಈ ಊರಿಗೆ ಬಂದದ್ದು ತಾರಕಾಸುರನ ಸಂಹಾರ ಮಾಡೋದಕ್ಕೆ ಕುಮಾರಸ್ವಾಮಿ ಬಂದಾಗಾಯ್ತು. ಅಂದ್ರೆ ಮಿಸ್ಟರ್ ರಾಮದಾಸ್, ವಿಜಯ್ ಅಷ್ಟು ಕೆಟ್ಟವನು ಅಂತೀರಾ? ಲಾಕಪ್ ನಲ್ಲಿದ್ದಾಗಲೇ ಯೂನಿಫಾರ್ಮ್ ಮೇಲೆ ನನ್ನ ಮೇಲೆ ಕೈ ಮಾಡಕ್ ಬಂದಿದ್ದ ಸರ್? ಸುತ್ತ ಲೋಫರ್ ಸಾಹೇಬ್ರೆ. ಪಾಪ, ಅವ್ರ ತಂದೆ ತುಂಬಾ ಸಾಧು ಮನುಷ್ಯ, ಮಗನ ಅನ್ಯಾಯ ನೋಡ್ಲಾರ್ದೆ ಬುದ್ಧಿ ಭ್ರಮಣೀಯ ಆಗಿದೆ. ಇನ್ನೊಂದು ವಿಷಯ ಗೊತ್ತಾ ಸರ್ ನಿಮ್ಗೆ? ನಮ್ ತಂದೆಯ ಪಾರ್ಟ್ನರ್ ರಾಘವೇನ ಅವ್ರ ಮಗಳು ರಾಧಾ ಅಂತಿದ್ದಾಳೆ, ಅವಳನ್ನ ಕೆಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟ ಸರ್. ಅಯ್ಯೋ, ನಮ್ಮ ಹೋಟೆಲ್ ಡ್ಯಾನ್ಸಸ್ ಎಲ್ಲಾನ ಅವನೇ ಹಾಳು ಮಾಡಿದ್ದು. ಅವರವರಲ್ಲಿ ಏನ್ ನಡೀತೋ ಏನೋ ಗೊತ್ತಿಲ್ಲ, ಅನ್ಯಾಯವಾದ ಹುಡುಗಿನ ಕೊಂದು ಬಿಟ್ಟ. ಶಿವ 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 ಶಿವ, ಬಂದ ತಕ್ಷಣ ಐವಿಟ್ಟು ಸ್ನಾನ ಅಂತ ಅಂದ್ಕೋಬೇಡಿ. ಮೂರು ಮೂರು ಆರು ಅಂತ ನನ್ನ ಲೆಕ್ಕಾಚಾರ ಆಸ್ತಿ ಸಾಹೇಬ್ರೆ. ನಾವು ಮೂರು ಜನ ಪಾರ್ಟ್ನರ್ಸು, ತ್ರಿಮೂರ್ತಿಗಳಿದ್ದ ಹಾಗೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಪ್ರಾಣ. ಆ ಶಿವ ಅದೇನು ಆಟ ಆಡ್ಬಿಟ್ನೋ, ಈ ರಾಘವಯ್ಯ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ, ಆ ಜಗದೀಶ ತಲೆ ಕೆಟ್ಟು ಮನೆ ಸೇರ್ಕೊಂಡ್ಬಿಟ್ಟ, ಇನ್ನು ಉಳಿದಿರೋ ನಾನು ಒಬ್ಬ ಒಂಟಿಯಾಗಿದ್ದು ಬಿಟ್ಟಿದ್ದೀನಿ ಸಾಹೇಬ್ರೆ. ನಿಜವಾದ ಸ್ನೇಹಿತರು ಅಂದ್ರೆ ಇವರೇ ಸರ್, ಅವ್ರ ಫ್ಯಾಮಿಲಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮಿಸ್ಟರ್ ರಾಮದಾಸ್, ಈ ಫೋಟೋ ನನ್ನ ಇನ್ವೆಸ್ಟಿಗೇಷನ್ ಬೇಕಾಗುತ್ತೆ, ತಗೊಂಡೋಗ್ಲ? ಧಾರಾಳವಾಗಿ ಸಾಹೇಬ್ರೆ. ಆ ಚಂಡಾಳ ವಿಜಯ್ ರಿವಾಲ್ವರ್ ತೋರಿಸಿ ಲಕ್ಷ ಲಕ್ಷ ದೋಚ್ಕೊಂಡು ಹೋದಾಗಲೇ ನಾನು ಬೇಡ ಅಂತಲಿಲ್ಲ, ಅವನ್ನ ಅರೆಸ್ಟ್ ಮಾಡಕ್ ಬಂದ್ರು ನಿಮಗೆ ನಾನು ಬೇಡ ಅಂತೀನ. ತಗೊಳ್ಳಿ, ತಗೊಂಡು ಹೋಗಿ. ನಮಗೂ ಪೊಲೀಸ್ಗೂ ತುಂಬಾ ಸ್ನೇಹ, ಹೆಡ್ ಕಾನ್ಸ್ಟೇಬಲ್ ನಿಂದ ಹಿಡಿದು ಐ ಜಿ ಪಿ ವರೆಗೂ ನಮ್ಮನೆಗೆ ತಿಂಡಿಗೆ ಬರ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ರಾಮದಾಸ್. ಓಕೆ, ಸಿ ಯು. ಊಟ ಕಾಣದೆ ಕಷ್ಟವಾಗಿದೆ, ಪಟಾಕಿ ಬೇರೆನಾ? ಹೋಗಮ್ಮ, ಹೊಸ ಬಟ್ಟೆನೂ ಇಲ್ಲ, ಪಟಾಕಿನೂ ಇಲ್ಲ, ಶಾಮು ಸುಬ್ಬಿ ಇಲ್ಲ, ಬೆಳಗಿನಲ್ಲೇ ಪಟಾಕಿ ಹೊಡಿಸ್ತಾರೆ. ಕೇಳಿದ್ನೆಲ್ಲ ತಂದ್ಕೊಡಕ್ಕೆ ಅವ್ರಿಗೆ ಅಪ್ಪ ಇದ್ದಾರೆ, ನಿಂಗಿಲ್ಲ. ನಮ್ಮಪ್ಪ ಸತ್ತದ್ನಮ್ಮ. ಅಯ್ಯೋ, ಬಿಡ್ತು ಅನ್ನಪ್ಪ, ಬಿಡ್ತು ಅನ್ನು.
ಅವ್ರು ಇನ್ನೂ ಇದ್ದಾರೆ. ಎಲ್ಲಿದ್ದಾರೆ ಹೇಳಪ್ಪ, ನಾನು ಕರ್ಕೊಂಬರ್ತೀನಿ. ಮಗು, ನೀನು ಹೊಸ ಬಟ್ಟೆ ಕೇಳ್ತೀಯಾ, ಪಟಾಕಿ ಕೇಳ್ತೀಯಾ ಅನ್ನೋದನ್ನೆಲ್ಲ ಮರೆತು ಅವ್ರು ನಮ್ಮನ್ನೆಲ್ಲ ಬಿಟ್ಟು ಎಲ್ಲೋ ದೂರ ಹೊರಟು ಹೋಗಿದ್ದಾರೆ. ತಗೋ, ಇದಕ್ಕೇನು ಬರುತ್ತೆ ತಗೋ. ಬೇಡಮ್ಮ, ನೀನಿಟ್ಕೋ. ಬಾ, ಅಡಿಗೆ ಮಾಡಿ ತಿಂತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಬೇಗನೆ ಬಂದೆ. ಹೊಟ್ಟೆ ಹಸಿವು, ಊಟ ಹಾಕಮ್ಮ. ಈಗ ತಿಂತೀನೋ, ರಾತ್ರಿಗೆ ಅಡಿಗೆ ಮಾಡಿ ಹಾಕ್ತೀನಿ. ಏನಮ್ಮ ಯಾವಾಗ್ಲೂ ಹೀಗೆ ಹೇಳ್ತೀಯ? ಸಾವಿತ್ರಿ, ನಿನಗೊಂದು ಸಂತೋಷದ ವಿಷಯ ಹೇಳೋಣ ಬಂದೆ. ಏನು? ನನ್ ಮಗ ಓದ್ತಿದ್ದಾನಲ್ಲ, ಅದೇ ಊರಿನಲ್ಲಿ ನಿನ್ ಗಂಡ ಇದ್ದಾನಂತೆ. ಅವನು ಇವನಿಗೊಂದ್ಸಲ ಸಿಕ್ಕಿದ್ನಂತೆ. ನಾನು ಅವ್ರ ಜೊತೆ ಮಾತಾಡ್ದೆ ಅಕ್ಕ, ಅವರು ಒಂದ್ ಸ್ವಂತ ಅಂಗಡಿ ಬೇರೆ ಇಟ್ಕೊಂಡಿದಾರಂತೆ. ಇರ್ಲಿ ಬಿಡಿ. ಅದ್ಯಾಕೆ ಹಾಗೆ ಹೇಳ್ತೀಯ? ಇನ್ನೇನ್ ಹೇಳ್ಲಿಕ್ಕಾವೇರಮ್ಮ, ಅವ್ರ ನನ್ ಮರೆತು ಯಾವತ್ತು ಹೊರಟೋದ್ರು ಅವತ್ತೇ ನನ್ ಮನಸ್ಸು ಕಲ್ ಮಾಡ್ಕೊಂಡ್ಬಿಟ್ಟೆ. ಎಷ್ಟೇ ಆಗಲಿ, ಅವನು ನಿನ್ ಗಂಡ ಕಣೆ. ಬೇಡ ಅಂತ ದೂರ ತಳ್ಳಿ ಹೋದೋರ್ ಹತ್ರ ಬೇಕು ಅಂತ ಹೋದ್ರೆ ಹತ್ರ ಸೇರಿಸ್ತಾರ, ಮಾತಾಡಿಸ್ತಾರ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಕಣೆ. ನಿನಗೋಸ್ಕರ ಅಲ್ದಿದ್ರು ನಿನ್ನ ಮಗನ ಭವಿಷ್ಯಕ್ಕೋಸ್ಕರನಾದ್ರೂ ನೀನು ಅವ್ರನ್ನ ಕಾಣ್ಲೇಬೇಕು, ನ್ಯಾಯ ಕೇಳಲೇಬೇಕು. ಒಪ್ಪ ಸಾವಿತ್ರಿ, ಅರಹೊಟ್ಟೆ ತಿನ್ನುವ ನಿನ್ನ ಮಗನಿಗೋಸ್ಕರನಾದ್ರೂ ಒಪ್ಪು. ಆಯ್ತು. ಜಗದೀಶ್ ಅವರಿಲ್ವಾ? ಅವ್ರಿವತ್ತು ಬರಲಿಲ್ಲ, ಮನೇಲಿದ್ದಾರೆ. ಅವ್ರ ಮನೆ ಎಲ್ಲಿ? ನನ್ಗೆ ಗೊತ್ತು, ಬನ್ನಿ ತೋರಿಸ್ತೀನಿ. ಕಾಯಕ್ಕೋಸ್ಕರ ಬಂದಿದ್ಯಾ? ಇಲ್ಲ, ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀವಿ. ಮದುವೆ ಆಗಿ ಕೈಗೊಂದ್ ಮಗುನ್ ಕೊಟ್ಟು ಈಗ ತಲೆ ಮರೆಸ್ಕೊಂಡು ಓಡ್ ಬಂದು ಇಲ್ಲಿದ್ದೀರಲ್ಲ, ಯಾಕೆ? ನಾವೇನ್ ತಪ್ಪು ಮಾಡಿದ್ದಕ್ಕೆ? ತಪ್ಪು ನೀನು ಮಾಡಿಲ್ಲ, ನಾನು ಮಾಡಿಲ್ಲ, ಇದೆಲ್ಲ ಹಣೆ ಬರಹ. ನಾನ್ ನಿನ್ನ ಮದುವೆ ಮಾಡ್ಕೊಂಡು ಯಾವ ಸುಖ ಪಟ್ಟೆ ಹೇಳು? ಹರ್ಕಲ್ ಬಟ್ಟೆ, ಅರೆ ಹೊಟ್ಟೆ, ಒಂದು ದಿವಸ ನೆಮ್ಮದಿ ಇಲ್ಲ, ವರ್ಷ ಕಳೆದ್ರು ಕೆಲಸ ಇಲ್ಲ. ಏನೋ ನನ್ನ ಪುಣ್ಯ ಲೀಲಿನ ಪರಿಚಯ ಆಯ್ತು, ಅವಳು ನನ್ನ ಇಷ್ಟಪಟ್ಲು, ಹಣವಂತರ ಮನೆ ಹುಡುಗಿ ಸಹಾಯ ಮಾಡಿದ್ಲು, ಈಗಾಗೇನೋ ನಾಲ್ಕ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ. ಇಂಥ ಸಮಯದಲ್ಲಿ ನೀನು ಬಿರುಗಾಳಿ ಹಾಗೆ ನುಗ್ಗಿದ್ರೆ ಮತ್ತೆ ನನ್ನ ಜೀವನ ದೋಣಿ ಮುಳುಗೋಗುತ್ತಷ್ಟೇ. ಅಂದ್ರೆ ನಾನು ಇಲ್ಲಿಗೆ ಬಂದಿ ತಪ್ಪು ಅಂತೀರಾ? ಖಂಡಿತ ತಪ್ಪು. ಏನೋ ನನ್ನ ಪುಣ್ಯ, ನನ್ನ ಹೆಂಡತಿ ಮಗನ ಜೊತೆ ತವ್ರ ಮನೆಗೆ ಹೋದ್ಲು, ಅವಳಿದ್ದಾಗ ನೀನು ಬಂದು ಅವಳಿಗೆ ಒಬ್ಳು ಸೌತಿ ಇದ್ದಾಳೆ ಅಂತ ಅವಳಿಗೆ ತಿಳಿದಿದ್ದಿದ್ರೆ ಹೃದಯ ಹೊಡ್ಕೊಂಡು ಪ್ರಾಣ ಬಿಟ್ಬಿಟ್ಟಿದ್ಲು. ಹೃದಯನೇ ಇಲ್ದೇ ಇರೋ ನೀವು ಹೃದಯದ ವಿಚಾರ ಮಾತಾಡ್ತೀರಾ? ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸುಖಕ್ಕೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಎರಡು ಹೆಣ್ಣುಗಳಿಗೆ ಮೋಸ ಮಾಡಿದ್ದೀರಲ್ಲ, ನೀವು ಮನುಷ್ಯರಾ? ಅಲ್ಲ ಅಂತ ತಿಳಿದ ಮೇಲೆ ಇಲ್ಲಿ ಯಾಕೆ ನಿಂತಿದ್ಯಾ? ಇಲ್ಲೇನ್ ಕೆಲಸ? ನಿಮ್ ಮಾತು ಕೇಳುತ್ತಿದ್ರೆ ನನಗೆ ಅಳಬೇಕೋ ನಗಬೇಕೋ ಗೊತ್ತಾಗ್ತಾ ಇಲ್ಲ. ನನ್ ವಿಚಾರ ಬಿಡಿ, ನಿಮ್ ಮಗ ಇವನ್ ಭವಿಷ್ಯ ಏನೋ ಅನ್ನೋ ಯೋಚನೆನಾದ್ರೂ ಬೇಡವ ನಿಮ್ಗೆ? ಈ ಮಾತನ್ನ ನಾನು ಒಪ್ಕೋತೀನಿ. ನನ್ನ ಜೀವನದಲ್ಲಿ ನಾನು ತಿಳಿದೆ ಮಾಡಿರೋ ತಪ್ಪು ಇದೊಂದೇ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡಲೇಬೇಕು. ಒಂದ್ ನಿಮಿಷ. ನಾನು ಹಣಕ್ಕೋಸ್ಕರ ನಿಮ್ಮ ಹತ್ರ ಬಂದ ಸೂಳೆ ಅಲ್ಲ ರೀ. ನಿಮ್ಮಲ್ಲಿ ಸ್ವಾಭಿಮಾನ ಸತ್ತೋಗಿರ್ಬೋದು, ನನ್ನಲ್ಲಿ ಇನ್ನೂ ಸತ್ತಿಲ್ಲ. ಇಷ್ಟು ದಿನ ನನ್ ಗಂಡ ಎಲ್ಲೋ ಒಂದ್ ಕಡೆ ಇದ್ದಾರೆ ಅನ್ನೋ ನಂಬಿಕೆಯಿಂದ ಜೀವನ ಮಾಡ್ತಿದ್ದೆ. ಇನ್ಮೇಲೆ
ನನ್ ಭಾಗಕ್ಕೆ ಅವರು ಇಲ್ಲ ಅಂತ ನಿಶ್ಚಿಂತೆ ಆಯ್ತು. ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತ ಕೇಳಿದ್ದೆ. ನಿನ್ ಜೀವನ ನೋಡಿದ್ರೆ ಇನ್ನೂ ವಿಚಿತ್ರವಾಗಿದೆ. ಈಗ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಸರ್, ವಿಜಯ್ ನನ್ನ ತಮ್ಮನೇ ಆಗಿದ್ರು. ಅರೆಸ್ಟ್ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ನೀವು ಪರ್ಮಿಷನ್ ಕೊಟ್ಟರೆ ಅರೆಸ್ಟ್ ಮಾಡ್ತೀನಿ. ಓಕೆ, ಗೋ ಹೆಡ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಒಂದು ಕಂತು ತಗೊಳ್ಳಿ ಅಂದ್ರೆ ಮಾತಾಡ್ತೀರಾ? ನೀವು ಊಟ ಮಾಡಿ ಎಷ್ಟೋ ದಿನಗಳಾದ್ರು, ಒಂದು ತುತ್ತು ಊಟ ಮಾಡಿ ತಗೊಳ್ಳಿ ಅಂದ್ರೆ ಅಯ್ಯೋ ದೇವ್ರೆ, ನಾವೇನು ಪಾಪ ಮಾಡಿದ್ವು? ನೀವು ಖುಷಿ ಪಡ್ತೀವ ಅಂದ್ರೆ ಒಂದು ತೂಟ ಮಾಡಬಾರ್ದ. ದೇವ್ರೆ, ನಾವೇನು ಪಾಪ ಮಾಡಿದ್ವು? ರವಿ ಕಾಣದ್ದೆಲ್ಲ ಕವಿ ಕಾಣುವ, ಕವಿ ಕಾಣದ್ದೆಲ್ಲ ಕುಡುಕ ಕಾಣುವ, ರವಿ ಕಾಣದ್ದೆಲ್ಲ ಕವಿ ಕಾಣುವ, ಕವಿ ಕಾಣದ್ದೆಲ್ಲ ಕುಡುಕ ಕಾಣುವ. ಎಂದೊಬ್ಬ ಕವಿ ಹೇಳಿದ, ಎಂದೊಬ್ಬ ಕವಿ ಹೇಳಿದ, ಆದರೆ ನನಗೇನು ಕಾಣಿಸದಲ್ಲ, ಸುತ್ತಲೂ ಕತ್ತಲೆ ಕವಿದಿದೆಯಲ್ಲ. ರವಿ ಕಾಣದ್ದೆಲ್ಲ ಕವಿ ಕಾಣುವ, ಕವಿ ಕಾಣದ್ದೆಲ್ಲ ತುಡುಕ ಕಾಣುವ. ಎಂದೊಬ್ಬ ಕವಿ ಹೇಳಿದ, ಎಂದೊಬ್ಬ ಕವಿ ಹೇಳಿದ. ಪರಮಾತ್ಮ ಆಡಿಸುವ ಎನ್ನುವರಲ್ಲ, ಇಲ್ಲೊಬ್ಬ ಪಾಪಿಯು ಬಲು ಕೆಡುಕ ದ್ರೋಹಿಯು ನನ್ನನ್ನು ಕಾಡುತ್ತಾ ಇರುವನಲ್ಲ. ನನ್ನಾಣೆ ಅವನೇನು ದೇವರಲ್ಲ, ದೇವರಲ್ಲ, ಪ್ರಪಂಚಕ್ಕೆಲ್ಲ ಒಬ್ಬನೇ ದೇವರು ರವಿ. ಆ ರವಿ ಕಾಣದ್ದೆಲ್ಲ ಕವಿ ಕಾಣುವ, ಕವಿ ಕಾಣದ್ದೆಲ್ಲ ಕುಡುಕ ಕಾಣುವ. ಎಂದೊಬ್ಬ ಕವಿ ಹೇಳಿದ, ಎಂದೊಬ್ಬ ಕವಿ ಹೇಳಿದ. ನ್ಯಾಯವಿದೆ ನೀತಿ ಇದೆ ಎನ್ನುವರಲ್ಲ, ಸತ್ಯಕ್ಕೆ ಜಯವೆಂದು ಹೇಳುವರಲ್ಲ, ನಿಜವಿ
ಈಗ ಕುಡಿದಿದೆ, ನಾಲಿಗೆಯು ತೊದಲಿದೆ, ಎದೆಯಲ್ಲಿ ಜ್ವಾಲೆಯು ಆರಲೇ ಇಲ್ಲ. ಹೇಳಿದರೆ ಕಲಿಗಾಲ ಎನ್ನುವರಲ್ಲ, ಕಲಿಗಾಲ ಅಲ್ಲ ಕವಿಕಾಲ. ಕವಿ ಕಾಣದೆಲ್ಲ ಕವಿ ಕಾಣುವ, ಇಲ್ಲ ಇಲ್ಲ ಕವಿ ಕಾಣದೆಲ್ಲ ಕುಡುಕ ಕಾಣುವ ಎಂದೊಬ್ಬ ಕವಿ ಹೇಳಿದ, ಎಂದೊಬ್ಬ ಕವಿ ಹೇಳಿದ. ಆದರೆ ನನಗೇನು ಕಾಣಿಸದಲ್ಲ, ಸುತ್ತಲೂ ಕತ್ತಲೇ ಕವಿದಿದೆಯಲ್ಲ. ರವಿ ಕಾಣದೆಲ್ಲ ಕವಿ ಕಾಣುವ, ಕವಿ ಕಾಣದೆಲ್ಲ ಎಂದೊಬ್ಬ ಕವಿ ಹೇಳಿದ, ಎಂದೊಬ್ಬ ಕವಿ ಹೇಳಿದ. ಲಲ ಲಲ ಇರೋದಿಬ್ರು ಹೆಂಗಸರು ಏನ್ ಮಾಡ್ತಾರೋ ಏನೋ. ಇರೋನೊಬ್ ಮಗ, ಅಪ್ಪ ಸತ್ತದ ಅಂತ ಗೊತ್ತಾದ್ಮೇಲಾದ್ರೂ ಬರ್ಬೇಡ್ವಾ? ಹೇಗ್ ಬರ್ತಾನ? ಬಂದ್ರೆ ಪೊಲೀಸರು ಹೇಳ್ಕೊಂಡೋಗಲ್ವಾ? ಮಾಡದಕ್ ಮಾಡುವೆ ಸಾಕ್ಷಿ ಅಂತ ಹೇಳ್ತಾರಲ್ಲ, ಹಾಗೆ ಈ ಮನುಷ್ಯ ಏನ್ ಪಾಪ ಮಾಡಿದ್ನೋ ಯಾರಿಗ್ ಗೊತ್ತು? ಊಟ ಮಾಡಿ ಎಷ್ಟೋ ದಿವಸ ಆಗಿತ್ತಂತೆ, ಹುಚ್ಚಿಡಿ ಸತ್ತೋದ. ಪಾಪ ಅಂತ್ಯಕ್ರಿಯೆ ಮಾಡೋದಕ್ಕೆ ಯಾರು ಹೋದ್ರು? ಅಷ್ಟು ಪ್ರಯೋಜನ ಇಲ್ಲಮ್ಮ, ಸಮಾಧಾನ ಮಾಡ್ಕೋ. ವಿಜಯ್, ವಿಜಯ್ ಸತ್ತವರು ಬೆಂಕಿ ಇರ್ಬೇಕಾದ್ರೆ ಕುಡಿದಿಲ್ಲ ಮಲಗಿದ್ಯಾ? ಅಂಬಣ್ಣ, ಇಷ್ಟೊತ್ತಾದ್ರೂ ವಿಜಯ್ ಬರ್ಲಿಲ್ಲ, ಸ್ಮಶಾನಕ್ಕಾದ್ರೂ ಖಂಡಿತ ಬಂದೇ ಬರ್ತಾನೆ. ಅರೆಸ್ಟ್ ಮಾಡೋದು ಬಂದೋಬಸ್ತ್ ಮಾಡು. ಓಕೆ ಸರ್. Thank you.
ಯೋಚನೆ ಮಾಡ್ಬಿಡಮ್ಮ, ನಾನಿದ್ದೀನಿ. ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನು. ಈ ಸಮಯದಲ್ಲಿ ನೀನು ಮಾಡಿದ ಉಪಕಾರಕ್ಕೆ ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಾಗಿತ್ತು. ಅಮ್ಮ, ಯಾಕೆಂತ ಮಾತಾಡ್ತಿದ್ಯಮ್ಮ? ಅಮ್ಮ ಅಮ್ಮ, ಎಂದೊಂದ್ಸಲ ಹೇಳಪ್ಪ. ಒಂದ್ಸರಿ ಯಾಕಮ್ಮ, ನಿಮಗೆ ನಾನು ಅಮ್ಮ ಅಂತ ಕರೆಯೋದ್ರಿಂದ ಸಂತೋಷ ಆಗದಿದ್ರೆ ನೂರು ಸತಿ ಬೇಕಾದ್ರೆ ಕರಿತೀನಿ. ನಿನ್ನಂತ ಮಗನ ನಾನು ಪಡೆಯದಿದ್ರು ಪರವಾಗಿಲ್ಲ, ನಿನ್ನ ಬಾಯಿಂದ ಅಮ್ಮ ಅಂತ ಅನ್ಸ್ಕೊಂಡಲ್ಲ, ಅಷ್ಟೇ ಸಾಕಪ್ಪ. ಅಮ್ಮ ಸಾಕು, ಯಾಕೇನೇನು ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಮಗಲ್ವೇನು? ಹೆತ್ತ ಕರುಳಿಗೆ ಮಗ ಯಾರು ಅನ್ನೋದು ಗೊತ್ತಾಗತ್ತಪ್ಪ. ನೀನು ಆ ದೇವತೆ ಸಾವಿತ್ರಮ್ಮನವ್ರ ಮಗ. ಅಮ್ಮ ಏನು ಹೇಳ್ತಾ ಇದೀಯ ನೀನು? ಸುವರ್ಣ, ಅಮ್ಮ ಏನು ಹೇಳಿದ್ರು ಸರಿ, ನಾನು ನಿಮ್ಮ ಅಣ್ಣ ಕಣಮ್ಮ. ಹಾಗಾದ್ರೆ ನೀವು ವಿಜಯ ಅಲ್ವಾ? ನಾನು ಅಶೋಕ್. ಸುವರ್ಣ, ನಾನು ಯಾವಾಗಲೂ ನಿನಗೆ ಹೇಳ್ತಿದ್ನಲ್ಲ, ಈ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ನಿನಗಿನ್ನೊಬ್ಬ ಅಣ್ಣ ಇದ್ದಾನೆ ಅಂತ. ಅವನೇ ಕಣಮ್ಮ ಇವನು. ಅಶೋಕ್, ಅವ್ರು ನಿನಗೊಂತೂ ತನ್ನ ಹಾಕಿದ್ರು, ನೀನು ಅವ್ರ ಮಗನಾಗಿ ಹುಟ್ಟಿದ್ದಕ್ಕೆ ಮಾಡಬೇಕಾದ ಕರ್ತವ್ಯ ಮಾಡಿ ತಂದೆ ಋಣ ತೀರಿಸ್ಕೊಂಡ್ಯಪ್ಪ. ಇಷ್ಟಕ್ಕೆ ನನ್ನ ಕರ್ತವ್ಯ ಮುಗಿಲಿಲ್ಲ ಅಮ್ಮ, ಇನ್ನೂ ಒಂದು ಕಷ್ಟವಾದ ಕೆಲಸ ಬಾಕಿ ಇದೆ. ಅದೇನಪ್ಪ ಹೇಳು. ಅಮ್ಮ, ನಾನು ಅದನ್ನು ಹೇಳಿದ್ರೆ ನಿಮ್ಮ ಮನ್ಸಿಗೆ ನೋವಾಗ್ಬೋದು. ನಾನು ಇಲ್ಲಿಗೆ ಬಂದಿರೋದ ವಿಜಯ ಅರೆಸ್ಟ್ ಮಾಡೋದಕ್ಕೆ. ಮಾಡಪ್ಪ, ಏನ್ ಬೇಕಾದ್ರೂ ಮಾಡು. ಅವನು ನಮ್ಮ ಮನೆತನದ ಗೌರವಾನೇ ಮಂಡಪಾಲು ಮಾಡ್ಬಿಟ್ಟು. ಅಣ್ಣ, ಅಪ್ಪ ನಿನಗೂ ನಿಮ್ಮಮ್ಮನಿಗೂ ಎಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನು ಸುವರ್ಣ ಯೋಚನೆ ಮಾಡ್ಬೇಡ. ನನ್ನ ಮೈಲಿ ಅರಿತಾ ಇರೋದು ನಿಮ್ ತಂದೆ ರಕ್ತನೇ. ಅಪ್ಪ, ಆ ಚಂಡಾಲರು ರಾಘವಯ್ಯನ ಮಾತ್ರ ಕೊಲ್ಲಿಲ್ಲ, ನಿನ್ನನ್ನು ಕೊಂದುಬಿಟ್ರು. ಅನ್ಯಾಯವಾಗಿ ಸುಳ್ಳು ಅಪಾದನೆ ಹೊರಿಸಿ ಅಣು ಅಣುವಾಗಿ ಚಿತ್ರಹಿಂಸೆ ಮಾಡ್ತಾ ನನ್ನನ್ನು ನೋಡ್ತಾ ಇದ್ದಾರಲ್ಲ, ನಾನು ಬಿಡಲ್ಲ. ನಾನು ಖಂಡಿತ ಉಳಿಸಲ್ಲಪ್ಪ. ಹೆದರ್ಕೋಬೇಡ, ನಾನು ನಿಮ್ಮ ಅಣ್ಣ ಅಶೋಕ್. ನನ್ನ ಅಣ್ಣನ ಹೌದು, ಅದಕ್ಕೆ ನೀನು ಬದಲಾಗಿ ಅಪ್ಪನ ಶವ ಸಂಸ್ಕಾರ ನಾನು ಮಾಡಿದ್ದು. ಅಶೋಕ್, ನನಗೊಬ್ಬ ಅಣ್ಣ ಇದ್ದಾನಂತ ಚೆನ್ನಾಗಿ ಗೊತ್ತಿತ್ತು, ಆದರೆ ನಂತರನೇ ಇದ್ದಾನೆ ಅಂತ ಕಲ್ಪನೆ ಕೂಡ ಇರಲಿಲ್ಲ. ಇಷ್ಟು ದಿನ ನಾನು ಒಂಟಿಯಾಗಿದ್ದೆ, ನಾನೊಬ್ಬನೇ ಸೇಡ್ನಿಂದ ಕುದಿತಾ ಇದ್ದೆ. ಈಗ ನನಗೊಬ್ಬ ಜೊತೆಗಾರ ಸಿಕ್ಕಿದಾಗಾಯ್ತು. ಅಣ್ಣ, ನಮ್ಮಪ್ಪ ಆಯಸ್ ಮುಗಿಸ್ತಾ ಇರಲಿಲ್ಲ, ಅವ್ರ ಪಾರ್ಟ್ನರ್ ರಾಮದಾಸ್ ಅವ್ರನ್ನ ಹೆದರಿಸಿ ಸಾಯೋಗ್ ಮಾಡ್ದ. ನನಗೆಲ್ಲ ಗೊತ್ತಿದೆ. ಗೊತ್ತಿದ್ದು ಸುಮ್ಮನೆ ಇದೆಯಾ? ನಿನ್ನ ಮೈಯಲ್ಲಿ ಬಿಸಿ ರಕ್ತ ಹರಿತಾ ಇಲ್ಲ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಹೃದಯದಲ್ಲಿ ಆಕ್ರೋಶ ಜ್ವಾಲ ಹೇಳ್ತಾ ಇಲ್ಲ? ಹೇಳ್ತಾ ಇದೆ. ಹಾಗಾದ್ರೆ ಯಾಕೆ ಸುಮ್ಮನೆ ಇದೆಯಾ? ಬಾ ನನ್ನ ಜೊತೆ. ನಾ ನಿನ್ನ ಜೊತೆ ಬರೋ ಹಾಗಿಲ್ಲ, ನೀ ನನ್ನ ಜೊತೆ ಬರಬೇಕು. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಯಾಕೆ? ಆ ಪ್ರಶ್ನೆ ಆಮೇಲೆ. ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ. ನನ್ನ ಅರೆಸ್ಟ್ ಮಾಡ್ತೀಯಾ? ನೀನು ಯಾವನ ನನ್ನ ಅರೆಸ್ಟ್ ಮಾಡೋದಕ್ಕೆ? ನಾನೊಬ್ಬ ಪೊಲೀಸ್ ಅಧಿಕಾರಿ. Thank you.
ಹೊರಗಡೆ ಬಾ. ನಾನು ನಿನ್ ಶತ್ರು ಅಲ್ಲ, ನಿನ್ನ ಅಣ್ಣನಾಗಿ ಮಾತಾಡ್ತಿದ್ದೀನಿ. ಬಂದು ಸರಣರಾಗು. ಅಶೋಕ್, ನನ್ನ ದಾರಿಗೆ ಅಡ್ಡ ಬರಬೇಡ. ನನಗೇನಾದ್ರೂ ತೊಂದರೆ ಆದ್ರೆ ಅಣ್ಣ ಅನ್ನೋದನ್ನು ಮರೆತು ಏನಾದ್ರೂ ಅನಾಥ ಮಾಡಬೇಕಾಗತ್ತೆ. ವಿಜಯ್, ಕಾನೂನ ಹೆದರ್ಸಕ್ ಪ್ರಯತ್ನ ಪಡಬೇಡ. ನಾನು ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ, ಸರಣರಾಗು. ಕಾನೂನು ಪೊಲೀಸ್ ನಿಜವಾದ ಅಪರಾಧಿಗಳನ್ನ ಅರೆಸ್ಟ್ ಮಾಡದ್ ಬಿಟ್ಟು ಯಾವ ತಪ್ಪು ಮಾಡಿದ್ರು ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ಯಲ್ಲ, ನೀನೊಬ್ಬ ಪೊಲೀಸ್ ಆಫೀಸರ. ವಿಜಯ್, ನಿನ್ನ ನಿರಪರಾಧಿ ಅಂತ ತೀರ್ಮಾನ ಮಾಡಬೇಕಾದ್ರೆ ಮೊದಲು ಪೊಲೀಸ್ಗೆ ಸರಣರಾಗಬೇಕು. ಈಗ ನಮ್ಮಿಂದ ತಪ್ಪಿಸ್ಕೊಂಡು ತಿರುಗ್ತಾ ಇದ್ರೆ ನಿಜವಾದ ತಪ್ಪಿತಸ್ಥರು ಹಿಡಿಯಕ್ಕಾಗಲ್ಲ, ನಿನ್ನ ಸುಮ್ಮನೆ ಬಿಡಕ್ಕಾಗಲ್ಲ. ಸ್ಟೆಲ್ಲ ಬೇರೆ ಕೊಲೆ ಆಗಿರೋದ್ರಿಂದ ನಿನ್ನ ಮೇಲೆ ಅಪವಾದದ ಹೊರೆ ಜಾಸ್ತಿ ಆಗಿದೆ. ವಿಜಯ್, ನನ್ನ ನಂಬು, ನನ್ನ ಮಾತು ಕೇಳು. ನಾನು ನಿನಗೆ ಖಂಡಿತ ಅನ್ಯಾಯ ಮಾಡಲ್ಲ. ಅಪ್ಪ ಸತ್ರಲ್ಲ ಅಂತ ಸಂಕಟ ಪಡದೆ ಬೆಂಕಿ ಇಟ್ಟಿದ್ ಕೈಯಲ್ಲೇ ನನ್ನ ಅರೆಸ್ಟ್ ಮಾಡಕ್ ಬಂದಿದ್ಯಾ? ಅಪ್ಪ ಅವ್ರು ನನಗೆ ಅಪ್ಪ ಆದ್ಮೇಲೆ ತಾನೇ ನಿನಗೆ ಅಪ್ಪ ಆಗಿದ್ದು. ವಿಜಯ್, ಇವತ್ತು ನನಗೂ ನಿನಗೂ ಅಪ್ಪ ಕಾನೂನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವಿಜಯನ ಕರ್ಕೊಂಬ ಸರ್.
ಅವನು ಬರ್ತಾ ಇದ್ದಾನೆ. ಸರಿ, ನೀವು ಹೊರಗಡೆ ಹೋಗು. ಕೂತ್ಕೋ. ನೀನು ಈ ಉಪಚಾರ ನನಗೆ ಬೇಕಾಗಿಲ್ಲ. ಏನ್ ಕೇಳಬೇಕು ಅಂತಿದ್ದೆ ಕೇಳು, ಕಳಿಸ್ಕೊಡು. ವಿಜಯ್, ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನಿನಗೆ ಸಹಾಯ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು. ನೀನು ಸಹಾಯ ಮಾಡ್ತೀಯಾ? ನನ್ನ ತಂದೆ ಸಾವಿಗೆ ಕಾರಣರಾದವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಇದ್ದ ನನ್ನನ್ನ ಲಾಕಪ್ ಅಲ್ಲಿ ಹಾಕಿ ಉಪಕಾರ ಮಾಡ್ತೀನಿ ಅಂತ ನಾಟಕ ಆಡ್ತೀಯಾ? ವಿಜಯ್ ನೋಡು, ನೀವು ಹೊರಗಡೆ ಇದ್ರೆ ಆವೇಶ ಪಟ್ಟು ಅಪರಾಧ ಮಾಡ್ತೀಯ. ಆವಾಗ ನಿರಂತರವಾಗಿ ನೀನು ಜೈಲಲ್ಲಿ ಇರ್ಬೇಕಾಗುತ್ತೆ ಅಂತ ನಾನು ನಿನ್ನ ಅರೆಸ್ಟ್ ಮಾಡಿದೆ. ಹೊರಗಡೆ ಇದ್ ನೀನು ಏನೇ ಮಾಡಿದ್ರು ಅದು ಕಾನೂನು ವಿರುದ್ಧವಾಗಿರುತ್ತೆ, ಆದ್ರೆ ನಾನು ಮಾಡಿದ್ರೆ ಅದು ಕಾನೂನು ಪರವಾಗಿರುತ್ತೆ. ಯಾರಿಗೆ ಬೇಕಾಗಿದೆ ನಿನ್ನ ಕಾನೂನು? ನನಗೆ ಬೇಕಾಗಿದೆ, ನಿನಗೂ ಬೇಕಾಗಿದೆ. ದುಡುಕಿ ಅನಾಹುತ ಮಾಡಿ ನೀನು ಜೈಲ್ ಪಾಲಾದ್ರೆ ಆ ತಾಯಿ ಗತಿ ಏನು? ನಿನ್ನ ಕುಟುಂಬ ಸ್ಥಿತಿ ಏನು? ಬೆಳೆದ್ ನಿಂತಿರೋ ನಿನ್ನ ತಂಗಿ ಭವಿಷ್ಯ ಏನು? ದಯವಿಟ್ಟು ನನ್ನ ನಂಬು. ನಿಜವಾದ ಅಪರಾಧಿಗಳನ್ನ ಕಂಡುಹಿಡಿಯೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ವಿಜಯ್, ನೀನು ನನಗೆ ಸಹಾಯ ಮಾಡಿದ್ರೆ ಬೇಗಿಲಿಂದ ಬಿಡುಗಡೆ ಆಗ್ತೀಯ. ಲಕ್ಷ್ಮಣ್ನವ್ರೆ, ನನ್ನ ಮನಸ್ಸಲ್ಲಿ ಯಾವುದು ರಾಸಿನೂ ಇಲ್ಲ. ರಾಘವಯ್ಯ ವ್ಯಾಪಾರದಲ್ಲಿ ನನ್ನ ಭಾಗಸ್ಥರಾಗಿದ್ದು ನಿಜ. ನನ್ನ ದುರಾದೃಷ್ಟ ಅವನ್ನ ಕಳ್ಕೊಂಡ್ಬಿಟ್ಟೆ. ಈ ಒಂದು ಶುಭ ಕಾರ್ಯದಲ್ಲಾದರೂ ನಮ್ಮ ನಿಮ್ಮ ಸಂಬಂಧ ಬೆಳೀಲಿ ಅಂತ ಆಸೆ ಪಡ್ತಾ ಇದ್ವಿ. ವಿಜಯ್ಗೆ ನಿಮ್ಮ ಮಗಳನ್ನು ಕೊಡಬೇಕು ಅಂತ ಇದ್ರಿ ನಿಜ. ಪಾಪ ಈಗ ಅವನು ಜೈಲಿನಲ್ಲಿದ್ದಾನೆ. ನಾಳೆ ಸ್ಟೆಲ್ಲ ಕೊಲೆ ವಿಚಾರವಾಗಿ ಏನಾದರೂ ಸಿಕ್ಕಾಕೊಂಡ್ರೆ ಮುಗೀತು, ಅವನ್ನ ಪಾಸಿಗೆ ಹಾಕುವಂತೂ ಗ್ಯಾರಂಟಿ. ಅದಕ್ಕೆ ಅವನ್ನ ಮರೆತು ನಮ್ಮ ಗೋಪಿಗೂ ರಾಧಾಗೂ ಮದುವೆ ಮಾಡಿಸ್ಬಿಟ್ರೆ? ನೋ, ಈ ಮದುವೆ ಖಂಡಿತ ಸಾಧ್ಯ ಇಲ್ಲ. ಯಾಕಮ್ಮ ಹಾಗಂತೀಯ? ಮಾನಸಿಕವಾಗಿ ನನ್ನ ಮದುವೆ ವಿಜಯ್ ಜೊತೆ ಯಾವತ್ತೂ ಆಗೋಗಿದೆ. ಶಿವ ಶಿವ, ನಿನ್ನ ಮಾತಿನಲ್ಲಿ ಏನಾದ್ರೂ ಅರ್ಥ ಇದೆಯಾ ಅಮ್ಮ? ಈಗ ನಾನು ಮಾನಸಿಕವಾಗಿ ಮುಖ್ಯಮಂತ್ರಿ ಅಂತ ಇಟ್ಕೋತೀನಿ. ಒಂದು ಮಾತ್ರಕ್ಕೆ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂತ್ಕೊಳ್ಳಕ ಆಗತ್ತ್ಯಾ ಅಮ್ಮ? ಮಿಸ್ಟರ್ ರಾಮದಾಸ್, ನೀವು ಮನ್ಸು ಮಾಡಿದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಕೂತ್ಕೋಬಹುದು. ವಿಜಯ್, ಶಿವ 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 ಶಿವ, ಏನಿದು ಶಿವಲೀಲೆ? ರಾಧಾ, ಇವರು ನಿಮ್ ವಿಜಯ್ ಅಲ್ಲ, ನಮ್ಮ ಎಎಸ್ ಪಿ ಸಾಹೇಬ್ರು. ಉಷಾ ಸಾಹೇಬ್ರು ನಮ್ಮ ಜಗದೀಶನ ಮೊದಲನೇ ಸಂಸಾರದ ಮಕ್ಕಳು. ವಯಸ್ಸಲ್ಲಿ ಚಿಕ್ಕವರಾದರೂ ಯೋಗ್ಯತೆಯಲ್ಲಿ ನೀವು ತುಂಬಾ ದೊಡ್ಡವರು ಅಲ್ಲ? ತಮ್ಮ ಅನ್ನೋದನ್ನು ಕೇರ್ ಮಾಡದೆ ಅಪರಾಧಿ ಅಂತ ಹಿಡಿದು ಒದ್ದು ಲಾಕಪ್ನಲ್ಲಿ ಹಾಕಿದ್ದೀರಲ್ಲ, ಈ ನಿಮ್ಮ ಗುಣಕ್ಕೆ ಎಷ್ಟು ಕೊಟ್ಟರು ಸಾಲದು? ನಿಮ್ಮಂತವ್ರು ಇರೋದ್ಲಿಂದಲೇ ನಮ್ಮ ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲ ಸರಿಯಾಗಿ ಆಗ್ತಾ ಇರೋದು. ಮಿಸ್ಟರ್ ರಾಮದಾಸ್, ನಿಮ್ ಭಾಷಣ ಕೇಳಕ್ ನನಗೆ ಪುರುಸೊತ್ತಿಲ್ಲ, ನಾ ಸ್ವಲ್ಪ ರಾಧಾ ಜೊತೆ ಮಾತಾಡ. ಅಯ್ಯೋ, ಧಾರಾಳವಾಗಿ ಮಾತಾಡಿ, ನನಗೆ ಬರ್ತೀನಮ್ಮ. ಮಗು ರಾಧಾ, ಸಾಹೇಬ್ರು ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರ ಹೇಳ್ಬೇಕಮ್ಮ. ಅವರು 100% ಪೊಲೀಸ್ ಆಫೀಸರ್, ತಮ್ಮ ಅನ್ನೋದನ್ನು ಕೇರ್ ಮಾಡ್ಲಿಲ್ಲ. ನಾನು ಬರ್ತೀನಮ್ಮ. ಹುಷಾರಮ್ಮ, ಹುಷಾರು. ಪ್ಲೀಸ್ ಕೂತ್ಕೊಳ್ಳಿ. ರಾಧಾ, ರಾಮದಾಸ್ ಹೇಳಿದ್ ನಿಜ, ನಾನು ವಿಜಯ್ ಅಲ್ಲ, ಅಶೋಕ್. ವಿಜಯ್ ನಾನೇ ಅರೆಸ್ಟ್ ಮಾಡಿದ್ದು. ಅವನು ನನಗೆಲ್ಲ ವಿಷಯನೂ ಹೇಳಿದ್ದಾನೆ. ನಿನ್ನ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದ್ರೆ, ನಿಮ್ಮ ತಂದೆ ಸಾವು ಆತ್ಮಹತ್ಯೆ ಅಲ್ಲ ಅಂತ ಅನುಮಾನ ಬಂದಿದೆ. ನೀವೆಲ್ಲ ಸಹಾಯ ಮಾಡಿದ್ರೆ ಸತ್ಯನ ಕಂಡಿಡಿಯಕ್ಕೆ ಸಹಾಯ ಆಗುತ್ತೆ. ಈ ಆನಂದವು ಹೀಗೆ ಇರಲಿ ಎಂದೆಂದು
ಸಂಗಾತಿಯ ನೀ ನನ್ನೊಡನೆ ಇರು ಇನ್ನೆಂದು ಒಂದಾಗಿರುವ ನಾನು ನೀನು ನಿಶಯ ಮಡಿಲಲ್ಲಿ ಈ ಆನಂದ ಹೀಗೆ ಇರಲಿ ಎಂದೆಂದು ಉಷೆಯು ಬಾರದೇರಲಿ ಬಾನಲ್ಲಿ ಹಕ್ಕಿಯು ಹಾಡದೇರಲಿ ಮರದಲ್ಲಿ ಸಾವಿರ ವರುಷ ಉರುಳಿದರೇನು ನಿನ್ನನು ನಾನು ಎಂದು ಬಿಡೆನು ನಿಶೆಯ ಸೆರಗಲಿ ತಾರೆಯು ಮೀನುಗಲಿ ನದಿಯು ಹಾಡಲಿ ಗಿರಿಯ ಅಂಚಲ್ಲಿ ಕಣ್ಮನೆ ಗಾಳಿ ಕಂಪನ ಕೊಲ್ಲಿ ಹಿತವ ನೀಡಲಿ ಈ ರಾತ್ರಿಯಲ್ಲಿ ಹಿತವ ನೀಡಲಿ ಈ ರಾತ್ರಿಯಲ್ಲಿ ಈ ಬೆಳದಿಂಗಳು ಇರಲಿ ನಮ್ಮ ಬಾಳಲ್ಲಿ ಉಲ್ಲಾಸದಿ ನಗು ನಗು ತಾಯರು ಜೊತೆಯಲ್ಲಿ ಒಲವೆಂಬ ಸಂತೋಷವೇನು ಮನಸ್ಸು ಅರಿಯಲಿ ಸಂಗಾತಿಯ ನೀ ನನ್ನೊಡನೆ ಇರು ಎಂದೆಂದು ಒಂದಾಗಿರುವ ನಾನು ನೀನು ಈ ಆನಂದ ಹೀಗೆ ಇರಲಿ ಜೀವ ಬೆರೆತಿರುವಾಗ ಮನಸ್ಸು ಮನಸ್ಸು ಅರಿತಿರುವಾಗ ಮುಳ್ಳುಗಳೆಲ್ಲ ಹೂವುಗಳಂತೆ ಕಲ್ಲುಗಳೆಲ್ಲ ರತ್ನಗಳಂತೆ ಕಲ್ಲುಗಳೆಲ್ಲ ರತ್ನಗಳಂತೆ ಏನೆ ಮಾತನು ಆಡಿದರು ನೀ ಅನುರಾಗ ಈ ಆನಂದವು ಹೀಗೆ ಇರಲಿ ಎಂದೆಂದು ಸಂಗಾತಿಯ ನೀ ನನ್ನೊಡನೆ ಇರು ಎಂದೆಂದು ಒಂದಾಗಿರುವ ನಾನು ನೀನು ನಿಶಯ ಮಡಿಲಲ್ಲಿ ಈ ಆನಂದವು ಹೀಗೆ ಇರಲಿ ಎಂದೆಂದು ಕೂತ್ಕೊಳ್ಳಿ ಸರ್. ಗುಡ್, ವೆರಿ ಗುಡ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಷ್ಟು ವೈಭವವಾಗಿ ಬಾಳ್ತಾ ಇದ್ದಾನೆ ಅಂದ್ರೆ ಸಂತೋಷ ಪಡಬೇಕಾಗಿದ್ದೆ. ನಿಮ್ ಜಾಣತನ ಕೂಡ ಮೆಚ್ಚಬೇಕಾಗಿದ್ದೆ. ಮಿಸ್ಟರ್ ರಾಮಣ್ಣ, ಆ ರಾಮದಾಸಿನ ಸನ್ಸ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಕೂಡ ಇದೆಯಾ ಸರ್? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದು ನನ್ನ ಮದುವೆಯಲ್ಲಿ ನಮ್ಮ ಮತ್ತೆ ನನಗೋಸ್ಕರ ಕೊಟ್ಟ ಬಳುವಳಿ. ನಿಮ್ಮ ಮತ್ತೆ ಬಹಳ ಶ್ರೀಮಂತರು ಅಂತ ಕಾಣುತ್ತೆ. ಹೌದು ಸರ್. ಬೈ ದಿ ಬೈ ಮಿಸ್ಟರ್ ರಾಮಣ್ಣ, ಈ ರಾಘವೈನ್ ಸಾವು ಆ ಸ್ಟೆಲ್ಲಾ ಕೊಲೆಗೂ ಏನೋ ಸಂಬಂಧ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ವಾಟ್ ಯು ಸೇ? ಹೌದಾ ಸರ್? ಎಸ್. ಅಶೋಕ್ ಇನ್ನು ಎಷ್ಟು ದಿವಸ ಇರ್ತಾನೆ ಈ ಊರಿನಲ್ಲಿ? ನಿಮ್ಮನ್ನೆಲ್ಲ ಒಳಗಾಕೋವರೆಗೂ ಇರ್ತಾನೆ ಅಂತ. ಶಟ್ ಅಪ್. ಅವನು ನಮ್ಮನ್ನು ಒಳಗೆ ಹಾಕ್ತಾನೆ. ಜಾನ್ಸನ್, ನೀನು ಅವನ್ನ ಸಾಮಾನ್ಯ ಅಂತ ತಿಳ್ಕೊಬೇಡ. ಸ್ಟೆಲ್ಲಾ ಕೊಲೆಗೂ ರಾಘವೈನ್ ಕೊಲೆಗೂ ಏನೋ ಸಂಬಂಧ ಇದೆ ಅಂತ
ಸುಮಾರು 10 ಸಾರಿ ನನ್ನ ಹತ್ರನೇ ಹೇಳಿದಾನೆ. ಅವನು ತಮ್ಮನ್ನ ಜೈಲಿಗೆ ಹಾಕಿದ್ದು ಹಾಗಾದ್ರೆ ಸುಮ್ಮನೆ ನಾಟಕ ಅನ್ನೋ ಅಲ್ಲ. ನಿಮ್ಗೆ ಇಷ್ಟೊಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ಅವನ್ನ ಗುವಾಹಟಿಗೋ ಅಸ್ಸಾಂಗೋ ಯಾಕೆ ಟ್ರಾನ್ಸ್ಫರ್ ಮಾಡಿಸ್ಬಾರ್ದು? ಅವನ ಪೋಸ್ಟ್ ಗಾರ್ಡ್ ಅನ್ಕೊಂಡ್ರೆ ಪೊಲೀಸ್ ಆಫೀಸರ್, ಪೊಲೀಸ್ ಸೂಪರಿಂಟೆಂಡೆಂಟ್ಗೆ ತುಂಬಾ ಬೇಕಾಗಿರೋನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀನೇ ತಾನೇ ಹಂಪಣ್ಣ? ಎಸ್ ಸರ್. ರಾಘವಯ್ಯನ್ ಕೇಸ್ನಲ್ಲಿ FIR ಪ್ರಿಪೇರ್ ಮಾಡಿದ್ದು ನೀನ್ ತಾನೆ? ಎಸ್ ಸರ್. ರಾಮದಾಸ್ಗೆ ತುಂಬಾ ಬೇಕಾದ ವ್ಯಕ್ತಿ ನೀನೇ ತಾನೆ? ಎಸ್ ಸರ್. ನೋ ಸರ್. ಹಂಪಣ್ಣ, ಜಾನ್ಸನ್ ಅನ್ನೋರು ಯಾರು? ನನಗೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ? ಸತ್ಯವಾಗ್ಲೂ ಗೊತ್ತಿಲ್ಲ ಸರ್. ಆ ಹೆಸರನ್ನೇ ನಾನು ಕೇಳಿಲ್ಲ. ವೆರಿ ಗುಡ್. ಅಶೋಕ್ ಇನ್ನು ಎಷ್ಟು ದಿವಸ ಇರ್ತಾನೆ ಈ ಊರಿನಲ್ಲಿ? ಇದು ಯಾರ ಧ್ವನಿ? ರಾಮದಾಸ್ ಧ್ವನಿ. ನಿಮ್ಮನ್ನೆಲ್ಲ ಒಳಗಾಕೋವರೆಗೂ ಇರ್ತಾನೆ ಅಂತ. ಇದು ಯಾರ ಧ್ವನಿ? ಅಯ್ಯಯ್ಯೋ, ಇದು ನನ್ನ ಧ್ವನಿ. ಶಟ್ ಅಪ್. ಅವನು ನಮ್ಮನ್ನು ಒಳಗೆ ಹಾಕ್ತಾನ. ಇದು ಯಾರ ಧ್ವನಿ? ನನಗೆ ಗೊತ್ತಿಲ್ಲ ಸರ್. ರಾಮದಾಸ್ ಧ್ವನಿ ಕಂಡಿಡ್ದೆ, ನಿನ್ನ ಧ್ವನಿ ಕಂಡಿಡ್ದೆ, ನಿನ್ ಜೊತೆಲೇ ಇದ್ದ ಇನ್ನೊಬ್ಬನ ಧ್ವನಿ ಕಂಡಿಡಿಯಕ್ಕಾಗ್ಲಿಲ್ಲ. ಸರ್, ಯು ಆರ್ ಸಸ್ಪೆಂಡೆಡ್ ಅಂಟಿಲ್ ಫರ್ದರ್ ಆರ್ಡರ್. ಗೆಟ್ ಔಟ್. ಯಾಕೆ ಮಾಡ್ತಾ ಇದ್ರ? ನಾನೇ ನಡ್ತಾ ಇಲ್ವಲ್ಲ. ನನ್ನ ಹತ್ರ ಯಾಕೆ ಮುಚ್ಚಿರ್ತೀರ? ಏನಾದ್ರೂ ತೊಂದರೆ ಇದ್ದೆ ಹೇಳಿ, ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀನಿ. ಅಶೋಕ್, ಆ ದೇವರೇ ಬಂದ್ರು ನಮ್ಮ ಅದೃಷ್ಟ ಬದಲಾಯಿಸಕ್ ಆಗಲ್ಲಪ್ಪ. ಯಾಕಮ್ಮ ಹಾಗಂತೀರಾ? ಎಂತ ಕಷ್ಟಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ, ಅದೇನಂತ ದಯವಿಟ್ಟು ಹೇಳಿ. ನಮ್ಮ ಸುವರ್ಣಂಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ವಿ. ಅವ್ರ ಮಗಳಿಗೆ ನಮ್ಮ ವಿಜಯ್ ತಂದ್ಕೊಂಡ್ರೆ ನಮ್ಮ ಹುಡುಗಿನ ಅವ್ರ ಮಗನಿಗೆ ಮಾಡ್ಕೊಳ್ತೀನಿ ಅಂದ್ರು. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ. ವಿಜಿ, ದೇಹಲಿ ಕೂಡ ನಮ್ಮ ಮಾನನೇ ಕಳೆದು ಬಿಟ್ಟ. ಅವರೀಗ ನಮ್ಮ ಸಂಬಂಧ ಬಿಟ್ಟು ಬೇರೆ ಕಡೆ ಹುಡುಗಿ ನೋಡ್ತಿದ್ದಾರೆ. ಯೋಚನೆ ಮಾಡಬೇಡ. ಮಿಸ್ಟರ್ ಸುಂದರ್, ನಿಮ್ ತಂದೆ ನಿಮ್ಗೆ ಬೇರೆ ಕಡೆ ಸಂಬಂಧ ನೋಡ್ತಾ ಇದ್ರಂತ ಗೊತ್ತಾಯ್ತು. ನಿಮ್ ತಂಗಿ ಕೈ ಹಿಡಿ ಹೊರ ಹತ್ತು ನನಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಾನು ಅವಳು ಮದುವೆ ಆಗ್ತೀನಿ. ನೋಡಿ ಅಶೋಕ್, ನನ್ನ ತಂಗಿನ ನೋಡ್ದೇನೆ ಈಗ ಪ್ರಾಮಿಸ್ ಮಾಡ್ತಿದ್ದೀರಲ್ಲ, ನಾಳೆ ಅವಳನ್ನು ನೋಡ್ಬಿಟ್ಟು ನಿಮ್ ಮನ್ಸ್ ಕೊಪ್ದೆ ಹೋದ್ರೆ? ನಿಮ್ ತಂಗಿ ಹೇಗೆ ಇರಲಿ, ಅವಳು ನಾನು ಮದುವೆ ಆಗ್ತೀನಿ. ನಾನು ಆಡಿದ ಮಾತು ತಪ್ಪನಲ್ಲ ಸುಂದರ್, ಆದ್ರೆ ನನ್ನೊಂದು ಕಂಡೀಷನ್, ನಿಮ್ದು ಸುವರ್ಣದ ಮದುವೆ ಆಗ್ಬೇಕು. ನಾನು ಕೈ ಹಿಡಿದಿರೋ ಕೆಲಸ ಮುಗಿದ ಮೇಲೆ ನನ್ನ ಮದುವೆ. ಈ ವಿಷಯನ ನಿಮ್ ತಂದೆಯವ್ರಿಗೆ ಹೇಳ್ಬಿಡಿ. ಆಗ್ಲಿ ಅಶೋಕ್, ಐ ಬಿಲೀವ್ ಯು. ಹ್ಯಾಪಿ ನ್ಯೂಸ್ ವಿಜಯ್. ರಾಮದಾಸ್ನ ಅರೆಸ್ಟ್ ಮಾಡ್ತೀಯ? ಅದಕ್ಕಿನ್ನೂ ಟೈಮ್ ಬಂದಿಲ್ಲ. ನೀವು ನೋಡಿದ ಗಂಡ ಜೊತೆಲೆ ಸುವರ್ಣನ ಮದುವೆ ಸೆಟ್ಲ್ ಆಯ್ತು. ಆ ಹುಡುಗನ ತಂಗಿನ ನಾ ಮದುವೆ ಆಗ್ತೀನಿ ಅಂತ ಹೇಳಿ ಅವನ್ನ ಈ ಮದುವೆಗೆ ನಾ ಒಪ್ಪಿಸ್ದೆ. ಅಶೋಕ್, ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರೋ ಕೆಲಸನ ನೀನು ಮಾಡಿಬಿಟ್ಟೆ. ಸಕಾಲದಲ್ಲಿ ಅಪ್ಪನಿಗೆ ಅಂತ ಕ್ರಿಯೆ ಮಾಡಿದೆ, ಅಮ್ಮನಿಗೆ ಆಸರಿಯಾಗಿ ನಿಂತ್ಕೊಂಡೆ, ಈಗ ಸುವರ್ಣನ ಮದುವೆ ಮಾಡ್ತಾ ಇದೀಯಾ. ಆ ಮನೆಗೆ ನಿಜವಾದ ಮಗ ನೀನೇ ಅಶೋಕ್. ಇನ್ನೂ ಒಂದು ಕರ್ತವ್ಯ ಬಾಕಿ ಇದೆ ವಿಜಯ್, ನಿಜವಾದ ಅಪರಾಧಿಗಳನ್ನ ಒಳಗಡೆ ಹಾಕಬೇಕು, ನಿನ್ನನ್ನು ಬಿಡುಗಡೆ ಮಾಡಿಸ್ಬೇಕು. ಅಶೋಕ್, ನಾ ಸುವರ್ಣನ ಮದುವೆ ನೋಡ್ಬೋದಾ? ಖಂಡಿತ ಸಾಧ್ಯ. ನಾನು ನಿನ್ನ ಪೆರೋಲ್ ಮೇಲೆ ಬಿಡಿಸ್ತೀನಿ.
ಅಶೋಕ್ ನನ್ನ ಚೇಸ್ ಮಾಡ್ಕೊಂಡು ಬರ್ತಾನೆ, ಇನ್ನೂ ನಾನು ಇಲ್ಲಿದ್ರೆ ಡೇಂಜರ್. ಆದಷ್ಟು ಬೇಗ ಎಲ್ಲಿಗಾದ್ರೂ ದೂರ ಹೊರಟೋಗ್ಬೇಕು. ದೂರ ಅಂದ್ರೆ ಸಿಂಗಪುರ್, ಹಾಂಗ್ಕಾಂಗ್, ಎಲ್ಲಿಗಾದ್ರೂ ಸರಿ. ವೆರಿ ಗುಡ್. ಯಾವಾಗ ಹೋಗ್ತೀಯಾ? ಯಾವಾಗ? 10 ಲಕ್ಷ ಕೈ ಬಂದ ತಕ್ಷಣ. 10 ಲಕ್ಷ? ಹೌದು. ನಿನ್ಗೆ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ರಾಮದಾಸ್ ಕೊಡ್ತಾನೆ. ರಾಮದಾಸ್ ನಿನ್ಗೆ ಅಷ್ಟೊಂದು ಹಣ ಕೊಡ್ತಾನೆ? ಇದು ಸಾಧ್ಯನಾ? ಧರ್ಮಕ್ಕೆ ಕೊಡ್ತಾನೆ ನೀಯ. ಅವನಿಗೋಸ್ಕರ ರಾಘವೇನ್ ಬಾಯಿ ಮುಸ್ಲಿಲ್ಲ. ನೋಡು, ಇವ್ರು ಮಾಡಿರೋ ಕೊಲೆ ಸುಲಿಗೆನಷ್ಟೆಲ್ಲ ತನ್ನ ಡೈರಿ ಒಳಗೆ ವಿವರವಾಗಿ ಬರೆದಿಟ್ಟಿದ್ದಾಳೆ. ನಾನು ಗೋಪಿ ಇಷ್ಟೆಲ್ಲ ಕೊಲೆ ಮಾಡಿದಾಗ ಆ ಮಂಕು ದಿಣ್ಣೆ ಗೋಪಿ ಕಣ್ಣಿಗೆ ಮಣ್ಣೆರ್ಚಿ ಆ ಡೈರಿನ ನನ್ನ ವಶಕ್ಕೆ ತಗೊಂಡೆ. ಕಷ್ಟಪಡೋರು ನಾವು, ಸುಖ ಅನುಭವಿಸೋರು ಅವರು. ನೋಡಂಪಣ, ನಾನು ನೀನು ಬಾಲ್ಯ ಸ್ನೇಹಿತರು. ನಿನ್ ಮೇಲಿರೋಷ್ಟು ನಂಬಿಕೆ ನನಗ ರಾಮದಾಸ್ ಮೇಲಿಲ್ಲ. ಅದಕ್ಕೋಸ್ಕರನೇ ಆ ಡೈರಿನ ನಿನ್ನ ಹತ್ರ ಇಟ್ಕೊಳಕ್ ಕೊಟ್ಟಿದ್ದು. ಈಗ ಅದನ್ನ ಎಲ್ಲಿಟ್ಟಿದ್ಯಾ? ಭದ್ರವಾಗಿ ನನ್ನ ಮನೇಲಿ ಇಟ್ಟಿದ್ದೀನಿ. ಗೋಡ್ ಯಾಕೆ? ಅದನ್ನಿಟ್ಕೊಂಡು ಆ ರಾಮದಾಸ್ ಹತ್ರ ವ್ಯಾಪಾರ ಮಾಡ್ತೀನಿ. ಬರೋ ಹಣದಲ್ಲಿ ನನಗೂ ನಿನಗೂ 50-50. ಓಕೆ ಓಕೆ. ವ್ಯಾಪಾರದಲ್ಲಿ ನಿಮಗೆ 50-50% ಬೇಕಲ್ಲ? ನಾನು ಕೊಡ್ತೀನಿ, ತಗೊಳ್ಳಿ. ಏನಾಯ್ತಂಪಣ? ಸರ್, ಸರ್, ನಾನು ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟೆ ಸರ್. ನಾನು ರಾಮದಾಸ್ ಜೊತೆ ಸೇರಿ ನನ್ನ ಡಿಪಾರ್ಟ್ಮೆಂಟ್ಗೆ ಅನ್ಯಾಯ ಮಾಡಿಬಿಟ್ಟೆ ಸರ್, ಅನ್ಯಾಯ ಮಾಡಿಬಿಟ್ಟೆ. ನನಗೆ ದೇವರು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ ಸರ್, ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ನೀವು ತಕ್ಷಣ ನನ್ನ ಬೆಡ್ರೂಮ್ಗೆ ಹೋಗಿ ಬೀರೂನಲ್ಲಿ ಬಟ್ಟೆ ಕೆಳಗೆ ಟೆಲ್ಲ ಟೆಲ್ಲ ಡೈರಿ ಇಟ್ಟಿದ್ದೀನಿ, ಅದನ್ನ ಬೇಗ ಹೋಗಿ ತಗೊಳ್ಳಿ. ಅದರಲ್ಲಿ ರಾಮದಾಸ್ನ ಅರೆಸ್ಟ್ ಮಾಡಬೇಕಾದ ಸಾಕ್ಷಿ, ಆಧಾರ ಎಲ್ಲ ಇದೆ, ಎಲ್ಲ ಇದೆ. ನೀವು ಬೇಗ ಹೋಗಿ ತಗೊಳ್ತಿದ್ರೆ ಅದನ್ನ ರಾಮದಾಸ್ ಅದನ್ನ ಕೈವಶ ಮಾಡ್ಕೊಳ್ತಾನೆ. ಬೇಗ ಹೋಗಿ ತಗೊಳ್ಳಿ ಸರ್, ನನ್ನ ಕ್ಷಮಿಸಿ ಸರ್, ಕ್ಷಮಿಸಿ. ಗುಡ್ ಬೈ, ಗುಡ್ ಬೈ.
ಗೋಪಿನ್ ನೋಡಕ್ಕೋಸ್ಕರ ರೂಮ್ಗೆ ಬಂದೆ. ಅಲ್ಲಿ ಜಾನ್ಸನ್ ರಾಘವೇನ್ ಅವ್ರನ್ನ ಕೊಲೆ ಮಾಡೋದ್ ನೋಡಿ ನನಗೆ ಭಯವಾಯ್ತು. ಪಕ್ಕದ ರೂಮ್ನಲ್ಲಿ ರಾಮದಾಸ್ ಒಂದೇ ಸಣ್ಣ ಸಿಗರೆಟ್ ಸೇತಾಕ್ ಕೂತಿದ್ರು. ಇದನ್ನ ಡೈರಿಯಲ್ಲಿ ಮಾತ್ರ ಬರೆಯೋಕ್ ಸಾಧ್ಯ. ನಾನು ಯಾರಿಗೂ ಈ ಗುಟ್ಟು ಹೇಳೋ ಹಾಗಿಲ್ಲ. ಒಂದು ವೇಳೆ ತಿಳಿದ್ರೆ ನಾನು ಜೀವಿಸುತ್ತಾ ಇರಲ್ಲ. ಅಶೋಕ್ ಜೀಪು ಒಳಗೆ ಹುಡ್ಕೋಣ ನಡಿ. ಪಾಪಿ ಆ ಸೈಡ್ ನೀನು ಹುಡ್ಕೋ, ಸೇಫ್ ಸೈಡ್ ನಾನು ಹುಡ್ತೀನಿ. ಏನು ಹೋಗ ಸಿಕ್ತೀನಿ ಡೈರಿ? ಇಲ್ಲ ಡ್ಯಾಡಿ, ನಾನು ಬರುವಾಗಲೇ ಬೇರೆ ಓಪನ್ ಆಗಿತ್ತು. ಓ ಏನು ಇದೆಲ್ಲ, ಎಲ್ಲ ರೂಮು ಎಲ್ಲ ಬೆಡ್ಗಳು ಎಲ್ಲಾನು ಓಪನ್ ಆಗಿದ್ಯಲ್ಲೋ? ಎಲ್ಲಾನು ಓಪನ್ ಆಗಿತ್ತು ಅಂದ್ರೆ ಡೈರಿನ ಅಶೋಕೆ ತಗೊಂಡಿರ್ಬೇಕು. ಅಶೋಕೇನ? ಪರವಾಗಿಲ್ಲ, ಡೈರಿ ಹೋದ್ರೂ ಪರವಾಗಿಲ್ಲ, ಟ್ರಂಪ್ ಕಾರ್ಡ್ ನನ್ನ ಹತ್ರ ಇದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಥಂ ಗಜಾನನ ಮಹರ್ನಿಶಂ ಅನೇಕ ದಂತಂ ಭರತಾನಾಂ ಏಕ ದಂತಂ ಉಪಾಸ್ಮಹೇ. ವೆಂಕಟೇಶ್ವರರೇ, ಎಲ್ಲ ಅರೇಂಜ್ಮೆಂಟ್ಸ್ ಸರಿಯಾಗಿದೆಯಾ? ಓ ಎಲ್ಲ ಸರಿಯಾಗಿದೆ. ವಿಶ್ ಯು ಗುಡ್ ಲಕ್. ಸ್ವಲ್ಪ ಬೇಗ ಆಗಲಿ ಅಮ್ಮ. ಸರಿ ಮಾ, ಗೊತ್ತಾಗುತ್ತೆ. ನನ್ನಲ್ಲಿ ಹುಡುಕ್ತಾರೇನೋ, ನಾನು ಹೋಗ್ತೀನಿ. ಗುಡ್ ಲಕ್. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಆ ಕಡೆ ಕೂತ್ಕೋ. ಅಮ್ಮ ಸುವರ್ಣ ಕರ್ಕೊಂಡು ಸುವರ್ಣ ಎಲ್ಲ ಮಾಡಿ ನೋಡಿದೆ ಅಮ್ಮ. ಎಲ್ಲ ಅಲ್ಲಿ ಇರ್ಬೇಕು, ಸರಿಯಾಗಿ ನೋಡು. ಎಲ್ಲ ಕಡೆ ನೋಡಿದೆ, ಎಲ್ಲ ದಾಣೆ ನೋಡು. ಏನಿದೆ? ಸರಿಯಾಗಿ ಹುಡುಕಿ ನೋಡು. ಏನಾಯ್ತು? ಮದುವೆ ಹಿಂದೆ ಕಾಣ್ತಾ ಇಲ್ಲ. ಹೌದಾ ಸರ್? ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಫೋನ್ ಬಂದಿದೆ. ಸರಿ ಬರ್ತೀನಿ, ನಡಿ ಒಂದ್ ನಿಮಿಷ ಬಂದೆ. ಹಲೋ ಅಶೋಕಿಯಾ? ಗುಡ್ ಈವ್ನಿಂಗ್ ಅಶೋಕ್, ನಾನು ರಾಮದಾಸ್ ಮಾತಾಡ್ತಿರೋದು. ಯೋಚನೆ ಮಾಡಬೇಡ, ನಿನ್ ತಂಗಿ ಸುವರ್ಣ ನಮ್ಮ ಹತ್ರ ಕ್ಷೇಮವಾಗಿದ್ದಾಳೆ. ರಾಮದಾಸ್, ನಿನ್ಗೇನಾದ್ರು ಬುದ್ಧಿ ಗಿದ್ದು ಕೆಟ್ಟಿದ್ಯಾ? ಇವ ಸುವರ್ಣನ್ ಮದುವೆ ಅಂತ ಗೊತ್ತಾನೆ. ಡೋಂಟ್ ಬಿ ಎಕ್ಸೈಟೆಡ್ ಮೈ ಡಿಯರ್ ಫ್ರೆಂಡ್. ನೀನ್ ಇಟ್ಟಿರೋ ಮುಹೂರ್ತ ಮೀರೋದಕ್ ಮುಂಚೆ ಈ ಮದುವೆ ಆಗಬೇಕು ಅಂತಂದ್ರೆ ಸೆಲ್ಲ ಡೈರಿ ನನ್ನ ಹತ್ರ ತಕ್ಷಣ ಬರ್ಬೇಕು. ರಾಮದಾಸ್, ನಿನಗೆ ಡೈರಿ ತಾನೇ ಬೇಕಾಗಿರೋದು, ಅದನ್ನ ನಾನ್ ತಂದ್ಕೊಡ್ತೀನಿ. ನೋಡು, ಸುವರ್ಣಂಗ್ ಏನಾದ್ರೂ ಆದ್ರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ಓಕೆ, ಎಲ್ಲಿ ಬರ್ಬೇಕು? ಬರ್ಕೋ ವಿಳಾಸ ಹೇಳು. ಓಕೆ ನೋಡು, ಇನ್ನೊಂದ್ಸತಿ ಹೇಳ್ತೀನಿ, ಡೈರಿನ ತಂದ್ಕೊಡ್ತೀನಿ, ಸುವರ್ಣಂಗ್ ಏನು ಮಾಡ್ಕೊಡುದು. ಓಕೆ ಇನ್ಸ್ಪೆಕ್ಟರ್, ಇದನ್ನ ಎತ್ತಿ ಕೊಟ್ಬಿಡು. ಪಾಪಿ ಹೋದಲ್ಲಿ ಮೊಣಕಾಲು ದನೀರು ಅಂತ ನೋಡಿದೆ ಅಮ್ಮ, ನಮ್ಮ ಮರ್ಯಾದೆ ಕಳೆದ. ಅಮ್ಮ ಅಂದ್ಬಿಡಿ, ಅಶೋಕ್ ಖಂಡಿತ ಸುವರ್ಣನ್ ಕರ್ಕೊಂಡ್ ಬರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ. ಸರ್, ಅಶೋಕ್ ಸಾಹೇಬ್ರು ನಿಮ್ಗೆ ಇದನ್ನು ಕೂಡ ಕೇಳಿದ್ರು. Thank you.
ವೆಲ್ಕಮ್ ಮೈ ಡಿಯರ್ ಬಾಯ್, ವೆಲ್ಕಮ್. ಅಲ್ಲಯ್ಯ, ಗೋಡೆ ಹೊಡ್ಕೊಂಡು ಬರುವಂತ ಪ್ರಮೇಯ ಏನಿತ್ತು? ನಿನಗೋಸ್ಕರ ಎಲ್ಲಾ ಬಾಗಿಲನ್ನು ತೆರ್ಕೊಂಡು ಕಾಯ್ತಾ ಇದ್ದೀನಿ. ಏನೇ ಹಾವ್, ಸದ್ಯ ಬಂದಿಲ್ಲ. ಡೈರಿ ತಂದಿದ್ದೀಯ? ಎಲ್ಲಿ ನನ್ನ ತಂಗಿ? ಯೋಚನೆ ಮಾಡ್ಬೇಡ, ಅವಳು ಇಲ್ಲೇ ಇದ್ದಾಳೆ, ಒಳಗಡೆ ಸುಖವಾಗಿದ್ದಾಳೆ. ಅಲ್ಲಯ್ಯ, ಜಗದೀಶ್ ಮಗಳು, ನನಗೂ ಮಗಳಿದ್ದಾಗೆ ತಾನೆ. ಮದುವೆ ಗಂಡನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ರೆ ನಾವ್ ಇಲ್ಲೇ ಮದುವೆ ಮಾಡ್ಬೋದಾಗಿತ್ತು. ಸುವರ್ಣನ ಒಪ್ಪಿಸ್ರೆ ನಿನಗೆ ಡೈರಿ ಕೊಡ್ತೀನಿ. ಗುಡ್, ವೆರಿ ಗುಡ್. ಗೋಪಿ, ಗೋಪಿ. ಎಸ್ ಡ್ಯಾಡ್. ಸುವರ್ಣನ ಕರ್ಕೊಂಡು ಬಾ, ಬರ್ತಾಳೆ. ಡೈರಿ ಕೊಡ ಸುವರ್ಣ, ಬಾಯ್ ಕಡೆ. ಮೊದಲ ಡೈರಿ ಅಶೋಕ್, ನಾನು ಮಗನೇ. ಜೀವನದಲ್ಲಿ ನಾನು ಯಾವತ್ತೂ ಸೋಲನ್ನೇ ಕಂಡಿಲ್ಲ. ಇನ್ನೆಲ್ಲಿ ಆಧಾರ? ಎಲ್ಲ ಸುಟ್ಟಾಯ್ತು. ಜೊತೆಗೆ ನಿಮ್ಮಿಬ್ಬರನ್ನು ಮುಗಿಸ್ಬಿಟ್ರೆ ನಿಜ ಸುಟ್ಟು ಭಸ್ಮವಾಗುತ್ತೆ. ನಿಜ ಯಾವತ್ತೂ ಸುಟ್ಟು ಭಸ್ಮ ಆಗಲ್ಲ. ಇಲ್ಲ ನೋಡು, ಇದೆಷ್ಟೆಲ್ಲ ಒರಿಜಿನಲ್ ಡೈರಿ, ನೀ ಸುಟ್ಟಾಕಿದ್ದು ನಿಂತರ ಡೂಪ್ಲಿಕೇಟ್. ಅಶೋಕ್, Thank you.
ಡೂಪ್ಲಿಕೇಟ್ ಡೈರಿನು ಭಸ್ಮ, ಒರಿಜಿನಲ್ ಡೈರಿನು ಭಸ್ಮ. ಈಗ ನೀವು ನನ್ನೇನು ಮಾಡೋಕ್ಕಾಗಲ್ಲ. ರಾಮದಾಸ್, ನೀವು ಸುಟ್ಟು ಹಾಕಿರೋ ಎರಡು ಡೈರಿನು ಡೂಪ್ಲಿಕೇಟ್. ಒರಿಜಿನಲ್ ಡೈರಿ ನನ್ನ ಹತ್ರ ಇದೆ. ಅಶೋಕ್, ನಮ್ಮಿಬ್ರು ಮದುವೆ ಯಾವಾಗ? ನಮ್ಮ ಮದುವೆ ಯಾವಾಗ?